ವಾಟ್ ಇಸ್ ಕಾಲ್ಡ್ ಗುಣ ಅನುಸಂಧಾನ ಅಂತ ಹೇಳ್ತಾರೆ. ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡಬೇಕು ಅಂತ. ಓಕೆ, ಭಗವಂತನ ಗುಣಗಳ ಅನುಸಂಧಾನ ಮಾಡೋದು ಅಂದರೆ ನಾವು ನೀವು ಭಗವಂತನ ಯಾವ ಗುಣ ನೀವು ಅನುಸಂಧಾನ ಮಾಡ್ತಿರಲ್ಲ ಆ ಗುಣ ನಿಮ್ಮಲ್ಲಿ ಬರ್ತದೆ. ಓಕೆ, ಅರ್ಥ ಆಯ್ತಾ? ನೀವು ಭಗವಂತನನ್ನು ವಿಶ್ವ ಅಂತ ಅನುಸಂಧಾನ ಮಾಡಿದರೆ ನಿಮ್ಮಲ್ಲಿ ವಿಶ್ವಪ್ರೇಮ ಬೆಳೀತದೆ. ಸೊ ನೀವು ಭಗವಂತನ ಯಾವ ಗುಣ ಅನುಸಂಧಾನ ಮಾಡ್ತೀರಿ ಅದು ಟ್ಯೂನ್ ಮಾಡಿದ ಹಾಗೆ. ಓಕೆ, ಗೊತ್ತಾಯ್ತು? ಟ್ಯೂನಿಂಗ್, ರೈಟ್? ನೀವು ಕಾನ್ಸ್ಟೆಂಟ್ಲಿ ಆ ಗುಣ ಅನುಸಂಧಾನ ಮಾಡಿದರೆ ಆ ಗುಣ ನಿಮ್ಮಲ್ಲಿ ಮೂಡಿ ಬರ್ತದೆ. ನನ್ನಲ್ಲಿ ಯಾವ ಗುಣ ಮೂಡಿ ಬಂದಿದೆ? ನಾನು ಯಾವ ಯಾವ ದೇವತೆ ಅನುಸಂಧಾನ ಮಾಡಿರ್ಬೋದು? ಶಿವ, ಆದಿಗುರು, ಆದಿಗುರು. ಶಿವನ ಬಿಟ್ಟು ಬೇರೆ ಏನು ಚಿಂತನೆ ಮಾಡಲ್ಲ ನಾನು. ಶಿವ, ಜ್ಞಾನ, ವೈರಾಗ್ಯ ಮತ್ತು ಗುರು, ಈ ಮೂರು ಭಾವ ಚಿಂತನೆ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಗುರುಭಾವ ಮೂಡಿ ಬಂದ್ಬಿಡುತ್ತದೆ. ಅದೆಲ್ಲ ಹೇಳ್ಕೊಳ್ತಾರೆ, ಅದೆಲ್ಲ ಬೇರೆ. ಅದೆಲ್ಲ ಫೈನಲಿ ಪ್ರಶ್ನೆ ಅಂದ್ರೆ ಭಗವಂತನ ಯಾವ ಗುಣಗಳನ್ನು ನೀವು ಅನುಸಂಧಾನ ಮಾಡ್ತೀವಿ ಅಂತ. ನಾನು ಅನುಸಂಧಾನ ಮಾಡಿದ್ದು ಶಿವ, ಗುರು, ಆದಿಗುರು. ಶಿವ ವೈರಾಗ್ಯ, ಶಿವ ಜ್ಞಾನ, ಇದು ಮೂರು ಗುಣ. ಆಯ್ತಾ? ಆ ಗುಣ ಅನುಸಂಧಾನ ಮಾಡ್ತಾ 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 ಏನಾಗುತ್ತೆ ನಿಮ್ಮಲ್ಲಿ ಬಂದ್ಬಿಡ್ತದೆ. ಆಯ್ತಾ? ಅದಕ್ಕೆ ನಾನು ಈ ಕ್ಲಾರಿಟಿ ಬರ್ತಾ ಇರೋದು, ಅದು ನನ್ನ ಕ್ಲಾರಿಟಿ ಅಲ್ಲ, ಅದು ಶಿವನ ಕ್ಲಾರಿಟಿ ಅಂದರೆ ಟ್ಯೂನ್ ಮಾಡಿದಾಗೆ. ಸೊ ಏನಾಗತ್ತಂದರೆ ನನಗೆ ಇಷ್ಟೇ ಮಾಡಲಿಕ್ಕಾಗೋದು, ಬಟ್ ಕೆಲವರು ಇರ್ತಾರೆ ಅವ್ರು ಇನ್ನೂ ಜಾಸ್ತಿ ಗುಣನ ಅನುಸಂಧಾನ ಮಾಡಲಿಕ್ಕಾಗುತ್ತೆ. ಆಯ್ತಾ? ಈ ಬಹಳ ಆಧ್ಯಾತ್ಮಿಕವಾಗಿ ಮೇಲಿರ್ತಾರಲ್ಲ ನಮಗೆ, ಅದು ಅವ್ರಿಗೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋರು ಸದ್ಗುರುಗಳು ಅಂತ ಹೇಳಿರ್ತಾರಲ್ಲ ಅವ್ರೇನು ಅಥವಾ ದೇವತೆಗಳು ಅಂತ ಹೇಳ್ತಾರೆ, ಅವ್ರೇನು ಮಾಡ್ತಾರೆ ಆ ಭಗವಂತನ ಒಂದು ಗುಣ ಅಲ್ಲ, ಸಾವಿರಾರು ಗುಣಗಳನ್ನ ಅನುಸಂಧಾನ ಮಾಡಿ ಅದನ್ನು ಟ್ಯೂನ್ ಮಾಡ್ಕೊಳ್ತಾರೆ ಅವರು. ಅಂದರೆ ಅಷ್ಟು ಕ್ವಾಲಿಟಿ ಬೆನಿಫಿಟ್ ಆಗ್ತದೆ. ಸೊ ದೇವತೆಗಳಾಗಬೇಕಾದ್ರೆ ಅವ್ರು ಭಗವಂತನ ಬಹಳ ಗುಣಗಳನ್ನು ಅನುಸಂಧಾನ ಮಾಡಿರ್ತಾರೆ. ಈಗ ಇಂದ್ರ, ವರುಣ ಅಂತೆಲ್ಲ ದೇವತೆಗಳು, ಅವ್ರು ವೆರಿ ಪವರ್ಫುಲ್ ಪೊಸಿಷನ್. ಅವ್ರು ಬಹಳ ಭಗವಂತನ ಹಲವಾರು ಗುಣಗಳನ್ನು ಅನುಸಂಧಾನ ಮಾಡಿರ್ತಾರೆ. ಅರ್ಥ ಆಗ್ತೀಯಾ? ಸೊ ಈ ರೀತಿ ನಿಮ್ಗೆ ಬೇರೆ ಬೇರೆ ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡಲಿಕ್ಕೆ 1000 ರೀತಿಯಲ್ಲಿ ಅನುಸಂಧಾನ ಮಾಡ್ಬೋದು. ಆ 1000 ರೀತಿಯಲ್ಲಿ ಅನುಸಂಧಾನ ಮಾಡಿದಾಗ ನೀವು ಅಷ್ಟು ಆ ನಿಮ್ಮಲ್ಲಿ ಆ ಭಗವಂತನ ಗುಣಗಳು ಮೂಡಿ ಬರ್ತವೆ. ನೆಕ್ಸ್ಟ್ ನೀವು ಲೈಫ್ ಬಂದುಬಿಟ್ರೆ ಇವ್ರು ಕಮ್ ಇದೆ ಸಾರ್ಟ್ ಆಫ್ ಅವತಾರ, ಡಿವೈನಿಟಿ ಇನ್ಕಾರ್ನೇಷನ್, ಎಷ್ಟೆಲ್ಲ ಗುಣಗಳು ನಿಮ್ಮಲ್ಲಿ ಮೂಡಿ ಬರ್ತವೆ. ಅರ್ಥ ಆಗ್ತೀಯಾ? ಸೊ ನಿಮಗೆ ಭಗವಂತನ ಯಾವ ಗುಣಗಳು ಚೆನ್ನಾಗುತ್ತೋ ಅದನ್ನು ಅನುಸಂಧಾನ ಮಾಡಿ. ಎಲ್ಲ ಮಾಡೋಕ್ಕಾಗಲ್ಲ ನಮ್ಮ ಕೈದಿ. ಸೊ ನಾನು ಒಂದು ಗುಣ ಅನುಸಂಧಾನ ಮಾಡಿದ್ದು ವಿಶ್ವ, ವಿಶ್ವಸ್ವರೂಪಿ. ಅದಕ್ಕೆ ಪುರುಷ ಸೂಕ್ತ ವಿಶ್ವಂ ಅನ್ನೋದಕ್ಕೆ ನಿಲ್ಲಿಸ್ಬಿಟ್ಟೆ. ಹೋಲ್ ಯೂನಿವರ್ಸ್ ಇಟ್ ಲುಕ್ಸ್ ಲೈಕ್ ಭಗವಾನ್. ಓಕೆ, ಆ ಗುಣಗಳು ನಿಮ್ಮಲ್ಲಿ ವ್ಯಕ್ತ ಆಗ್ತವೆ. ಅಂಡ್ ಯು ವಿಲ್ ಹ್ಯಾವ್ ರಿಯಲೈಸ್ ವಿಶ್ವಂ ವಿಷ್ಣು ಲಕ್ಷಕಾರೋ 1000 ನೇಮ್ಸ್ ಆಫ್ ವಿಷ್ಣು, ಯು ಕ್ಯಾನ್ ರಿಯಲೈಸ್ ಈಚ್ ಆಫ್ ದ ನೇಮ್ಸ್. ಈಚ್ ಇಸ್ ಅ ಡಿಫ್ರೆಂಟ್ ರಿಲೇಷನ್. ಹೌದು, ಕರೆಕ್ಟ್. ಅಂದ್ರೆ ಏನ್ ಹೇಳ್ತಾ ಇದು, ಈ ಇದಿದೆಲ್ಲ ವಿಷ್ಣು ಸಹಸ್ರನಾಮ ನಮ್ಮ ಭಗವಂತನ ಅನುಸಂಧಾನ ಮಾಡಲಿಕ್ಕೆ ಒಂದೊಂದು ಗುಣಗಳು, ಗಾಡ್ಸ್ ಕ್ವಾಲಿಟಿ ನಿಮ್ಮಲ್ಲಿ ಬರ್ತಾರೆ. ಕಡೆಗೆ ಸ್ತುತಿಗಳು, ಬೇರೆ ಸ್ತುತಿಗಳಿದ್ದಾವೆ ನಮ್ಮಲ್ಲಿ. ಸ್ತೋತ್ರ ಅಂತಿದೆ, ಅದು ಭಗವಂತನ ಕ್ವಾಲಿಟೀಸ್ನ ಎಕ್ಸ್ಪ್ಲೈನ್ ಮಾಡೋದು. ನೀವು ಯಾವ ದೇವತೆ ಸ್ತೋತ್ರ ಮಾಡ್ತೀರಾ ಆ ದೇವತೆ ಗುಣಗಳು ನಿಮ್ಮಲ್ಲಿ ಮೂಡಿ ಬರ್ತಾರೆ. ಅರ್ಥ ಆಗ್ತೀಯಾ? ನಿಮಗೆ ಅವ್ರು ನಿಮ್ಮ ಪ್ರಶ್ನೆ ಏನು ಕೇಳಿದ್ರಿ, ಇದೇ ದೇವರ ಹೆಸರು ಮಾಡಬೇಕಾ ಅಂತ. ಅದಕ್ಕೆ ನಮ್ಮಲ್ಲಿ ಏನಾದರೂ ಇಷ್ಟ ದೇವತೆ ಅಂತ ಹೇಳಿದರು, ಇಷ್ಟ ದೇವತೆ ಅಂತ. ಗೊತ್ತಾಯ್ತಾ? ಇಷ್ಟ ದೇವತೆ ಅಂದ್ರೆ ಏನು? ನನಗೆ ಯಾವ ದೇವ ಭಗವಂತನ ಗುಣ ಇಷ್ಟ ಆಗುತ್ತೋ ಆ ದೇವತೆ ನನ್ನ ಇಷ್ಟ ದೇವತೆ. ನನಗೆ ಅಂದರೆ ನಿಮಗೆ, ಅದಕ್ಕೆ ಇಷ್ಟ ದೇವತೆ ಅಂತ ಹೇಳಿದರು. ಇದು ನಿಮ್ಮ ಇದು ಏನಾಗುತ್ತೆ, ಅದು ಎಲ್ರಿಗೂ ಅದೇ ಬೇಕಂತಿಲ್ಲ. ನಿಮಗೊಂದಾಗ್ಬೋದು, ಅವ್ರಿಗೊಂದಾಗ್ಬೋದು, ಅವ್ರಿಗೊಂದಾಗ್ಬೋದು, ಇವ್ರಿಗೊಂದಾಗ್ಬೋದು. ಅರ್ಥ ಆಗ್ತೀಯಾ? ಸೊ ಈ ಇಷ್ಟ ದೇವತೆಯ ಗುಣ ಅಂದರೆ ಅದು ನೀವು ನೀವು ಯಾವ ಸಿಚುಯೇಷನ್ ಇರ್ತೀರಾ, ಬಟ್ ನಿಮ್ಮ ಒಳಗೆ ಏನು ಫೀಲಿಂಗ್ ಇರ್ತದೆ ಅದ ಮೇಲೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಶಿವಾಜಿ ಮಹಾರಾಜ್ ಇಷ್ಟ ದೇವತೆ ಅಂಬಾ ಭವಾನಿ. ಯಾಕಂದರೆ ಅವರು ಯುದ್ಧಕ್ಕೆ ಹೋಗಬೇಕು, ಆ ಅಂಬಾ ಭವಾನಿ ಅವ್ರಿಗೆ ಶಕ್ತಿ ಕೊಡ್ತಾಳಂತೆ, ಇಷ್ಟ ದೇವತೆ ಅಂಬಾ ಭವಾನಿ. ಆಯಿತಾ? ರಾಮಕೃಷ್ಣ ಭವನಸಿ ಕಾಳಿ, ಕಾಳಿ ಅಂದರೆ
ಎಲ್ಲ ಅಜ್ಞಾನವನ್ನು ನಾಶ ಮಾಡೋ ಶಕ್ತಿ. ಹಾಗೆ ನಿಮ್ಮ ಸ್ಪಿರಿಚುವಲ್ ಸಾಧನೆ ಮತ್ತು ನಿಮ್ಮ ಲೈಫ್ ಸ್ಟೈಲಿಗೆ ಎಲ್ಲಿ ಯಾವುದು ಒಂದು ದೇವತೆ ಮ್ಯಾಚ್ ಆಗ್ತದೆ, ನಿಮ್ಮ ಲೈಫ್ ಸ್ಟೈಲಿಗೆ. ಗೊತ್ತಾಯ್ತಾ? ಫಾರ್ ಎಕ್ಸಾಂಪಲ್, ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರ, ಬಿಸ್ನೆಸ್ ಮ್ಯಾನ್ ಶಾಪಿಗೆ ಹೋದ್ರೆ ಯಾವ ದೇವತೆ ಇರ್ತಾರೆ? ಲಕ್ಷ್ಮೀ ಅಥವಾ ವೆಂಕಟೇಶ್ವರ. ಓಕೆ, ಕಂಟಿನ್ಯೂಸ್ಲಿ ಅವ್ರು ಲಕ್ಷ್ಮೀ ಅಥವಾ ವೆಂಕಟೇಶ್ವರ ಥಿಂಕ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಇಷ್ಟ ಲಕ್ಷ್ಮೀ ವೆಂಕಟೇಶ್ವರ. ಅವರು ಶಿವನ ಥಿಂಕ್ ಮಾಡೋದ್ರೆ ಆಗಲ್ಲ. ಆಯಿತಾ? ಕಡೆ ಇನ್ನೊಂದು ನೋಡಿದ್ರಾ, ನೀವು ತಿರುಪತಿ ದೇವಸ್ಥಾನದ ಪುರೋಹಿತರನ್ನು ನೋಡಿ ಮತ್ತು ಶಿವ ಟೆಂಪಲ್ ಪುರೋಹಿತರ ನೋಡಿ, ಏನು ಡಿಫ್ರೆನ್ಸ್ ಇರ್ತದೆ? ಏನು ಡಿಫ್ರೆನ್ಸ್ ಇರ್ತದೆ? ನೀವು ನೋಡಿಲ್ಲ ಸರಿಯಾಗಿ. ತಿರುಪತಿ ದೇವಸ್ಥಾನದ ದೇವಸ್ಥಾನದ ಪಟ್ಟರು 10 ಬೆರಳಿಗೆ ಉಂಗುರ ಇರ್ತದೆ. ಓಕೆ, ಕಡೆಗೆ ಇಲ್ಲಿ ಚೈನು. ಯಾಕೆ? ವೆಂಕಟೇಶ್ವರ ಲಕ್ಷ್ಮೀ ವೆಂಕಟೇಶ್ವರ ಅವ್ರ ಅಲಂಕಾರ ಪ್ರಿಯ ಅಲ್ರಿಯಪ್ಪ. ನೀವು ಯಾರಿಗೆ ಟ್ವೀಟ್ ಮಾಡ್ತೀನಿ ಅಂತ? ನೀವು ಕಂಟಿನ್ಯೂಸ್ ಆಗಿ ಲಕ್ಷ್ಮೀ ವೆಂಕಟೇಶ್ವರ ಥಿಂಕ್ ಮಾಡ್ತೀನಿ, ನಿಮ್ಮಲ್ಲಿ ಆಭರಣ ಬರಲ್ವಾ? ನೀವು ಕಂಟಿನ್ಯೂಸ್ ಆಗಿ ಲಕ್ಷ್ಮೀ ವೆಂಕಟೇಶ್ವರ ಥಿಂಕ್ ಮಾಡ್ತಿದ್ರೆ ನೀವು ನಿಮ್ಮಲ್ಲಿ ವೆಲ್ತ್ ಬರ್ತದೆ. ಗೊತ್ತಾಯ್ತಾ? ಕಡೆಗೆ ಶಿವನ ದೇವಸ್ಥಾನ ಶಿವ ವೈರಾಗಿ, ಅವ್ರ ದೇವಸ್ಥಾನಕ್ಕೆ ಹೋದ್ರೆ ಒಂದು ಪಂಚೆ ಉಟ್ಕೊಂಡಿರ್ತಾರೆ, ಒಂದು ರುದ್ರಾಕ್ಷಿ ಸರ, ಚೈನ್ ಗೀನು ಕಾಣಲ್ಲ. ಪೂಜಾರಿಗಳ ಅಂದ್ರೆ ಹೇಳ್ತಾ ಇರ್ತದೆ. ನಾನು ಯಾಕೆ ಹೇಳ್ತೇನೆ ನಿಮ್ಗೆ ಅಂದ್ರೆ, ನೀವು ಯಾವ ದೇವತೆಯ ಆರಾಧನೆ ಮಾಡ್ತೀರ ಆ ದೇವತೆ ಗುಣಗಳು ನಿಮ್ಮಲ್ಲಿ ಬರ್ತವೆ ಅಂತ, ಅದಕ್ಕೆ ಇಷ್ಟ ದೇವತೆ ಅಂತ ಹೇಳೋದು. ಓಕೆ, ರೈಟ್? ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಪ್ರತಿಯೊಂದು ದೇವತೆಗಳ ಯಾಕೆ ಹೇಳಿದಂದ್ರೆ ನೋಡಿ, ಒಂದು ಮ್ಯೂಸಿಕಲ್ ಇದು ಟೆಲಿವಿಷನಲ್ಲಿ ಹಂಡ್ರೆಡ್ಸ್ ಆಫ್ ಚಾನಲ್ ಇರ್ತವೆ, ಬಟ್ ನೀವು ಯಾವುದೊಂದು ಹಾಕ್ಕೊಳ್ತಿರಲ್ಲ, ರೈಟ್? ಯಾವುದೋ ಒಂದು ಮ್ಯೂಸಿಕ್ ನಿಮ್ಗೊಂದು ಚಾನಲ್ ಆಗುತ್ತೆ, ಅದು ನಿಮ್ಮ ಮಗ ಬಂದ್ರೆ ಏ ನನಗೆ ಬೇಡ, ಅವ್ನಿಗೆ ಅವ್ನಿಗೆ ಪಾಪ್ ಸಾಂಗ್ ಬೇಕು, ನಿಮಗೆ ಓಲ್ಡ್ ಸಾಂಗ್ ಓಲ್ಡ್ ರೊಮ್ಯಾಂಟಿಕ್ ಸಾಂಗ್ ಬೇಕು. ಭಗವಂತನ ಒಂದೊಂದು ಗುಣಗಳು ಒಂದೊಂದು ರೀತಿಯಲ್ಲಿ ಒಂದೊಂದು ಗುಣಗಳು ಅವರಿಗೆ ಒಂದು ಪ್ರೀತಿ ಆಗ್ತವೆ. ಅರ್ಥ ಆಯ್ತಾ? ಆ ಪ್ರೀತಿಯಾಗುವ ಭಗವಂತನ ಗುಣಗಳಿಗೆ ಇಷ್ಟ ದೇವತೆ ಅಂತ ಹೇಳೋದು. ಸಾಮಾನ್ಯ ಜನರಿಗೆ ಒಂದಿಷ್ಟು ದೇವತೆ ಇರ್ತದೆ, ಬಟ್ ಆ ಒಬ್ಬ ಆಧ್ಯಾತ್ಮಿಕ ಮೇಲೋಡಿದ ವ್ಯಕ್ತಿ ಭಗವಂತನ ಹಲವಾರು ರೀತಿಯಲ್ಲಿ ಆರಾಧನೆ ಮಾಡಲಿಕ್ಕಾಗತ್ತೆ. ಅರ್ಥ ಆಗ್ತಿದೆಯಾ? ಮಲ್ಟಿಪಲ್ ಕ್ವಾಲಿಟೀಸ್. ಬಟ್ ನಮಗೆ ಸಾಮಾನ್ಯವಾಗಿ ಒಂದು ಕ್ವಾಲಿಟಿ ಭಗವಂತನ ಅಪೀಲ್ ಆಗುತ್ತೆ. ಯಾರು ಮುಕ್ತಿ ಅಥವಾ ಆತ್ಮ ವೈರಾಗ್ಯದ ಮಾರ್ಗ ಹೇಳ್ತಾರೋ ಅವ್ರಿಗೆ ಶಿವ ಭಾಳ ಇಷ್ಟ ಆಗ್ತದೆ. ನ್ಯಾಚುರಲಿ, ನೀವು ಹೇಳ್ಕೊಳ್ಬೇಕಾಗಿಲ್ಲ, ಅವ್ರಿಗೆ ಟ್ಯೂನ್ ಟು ದಟ್ ಶಿವ. ಯಾರು ಅಧಿಕಾರ ಮತ್ತು ಪವರ್ ಇದು ಯಾವುದು ಅಡ್ಮಿನಿಸ್ಟ್ರೇಷನ್ ಅವರೆಲ್ಲ ಹೋಗ್ತಾರ ಅವರಿಗೆ ವಿಷ್ಣುವಿನ ಅವತಾರ ಇರುತ್ತೆ. ಬಿ ಜೆ ಪಿ ಎಲ್ಲ ರಾಮ, ಅಧಿಕಾರ. ಓಕೆ, ಧರ್ಮ. ಸೊ ಏನಾಗುತ್ತೆ, ಅವರು ಹಾಗಾಗಿ ಟ್ಯೂನ್ ಮಾಡಿಕೊಂಡು ಮಾಡಿಬಿಡ್ತಾರೆ. ಸೊ ಹಾಗಾಗ್ಬಿಟ್ಟು ನಿಮಗೆ ನಿಮ್ಮ ಇಷ್ಟ ದೇವತೆ ಇದೆಯಲ್ಲ, ನಿಮ್ಮ ಆಧ್ಯಾತ್ಮಿಕ ಸ್ವಭಾವಕ್ಕೆ ಅನುಗುಣವಾಗಿ ನಿಮ್ಗೆ ಇಷ್ಟ ದೇವತೆ ಇರುತ್ತೆ. ಅದು ನಿಮ್ಮ ಆಧ್ಯಾತ್ಮಿಕ ಸ್ವಭಾವ ಆಗಿರ್ಬೋದು, ನಿಮ್ಮ ಜೀವನಕ್ಕೆ ಅನುಕೂಲ ಆಗಿರ್ಬೋದು. ಈಗ ಇಷ್ಟ ದೇವತೆ ಕುಲದೇವತೆ ಅಂತ ಇದ್ದಾರೆ, ಕೇಳಿದಾರ ಕುಲದೇವತೆ ಅಂತ? ಅದೇನದು ಮನೆ ದೇವರು? ಅಲ್ಲಿ ಏನಂದ್ರೆ ಆ ಮನೆ ದೇವರು ಅಂದ್ರೆ ನಿಜವಾಗ ಮುಂಚೆ ಹಿಂದ್ ಕಾಲದಲ್ಲಿ ನೋಡಿದ್ರೆ ಆ ಕುಟುಂಬದ ಎಲ್ಲರೂ ಒಂದು ದೇವತೆ ಆರಾಧನೆ ಮಾಡಿದ್ರೆ ಆ ಕುಟುಂಬದಲ್ಲೆಲ್ಲ ಆ ದೇವತೆಯ ಗುಣ ಬರಲಿ ಅಂತ. ಆಯ್ತಾ? ಈಗೇನಾಗ್ಬಿಟ್ಟಿದೆ ಅದು ಆ ಮೀನಿಂಗ್ ಹೋಗಿಲ್ಲ ಜನರಿಗೆ. ಅವ್ರು ಸಿಂಹ ಏನೋ ಒಂದು ಮಾಡ್ತಾರೆ, ಪೂಜೆ ಮಾಡ್ತಾರೆ, ಬರ್ತಾರೆ. ರಿಯಲಿ ಏನಾಗುತ್ತೆ, ನಿಮ್ಮ ಇಷ್ಟ ದೇವತೆ ಕುಲದೇವತೆ ಆಗ್ಬಿಟ್ರೆ ಆ ಇಡೀ ಕುಟುಂಬದಲ್ಲೇ ಒಂದು ಕ್ಯಾರೆಕ್ಟರ್ ಬಂದುಬಿಡ್ತದೆ ಆ ಕುಲದೇವತೆದು. ನನ್ನ ಕುಲದೇವತೆ ಶಿವ. ಓಕೆ, ಸೊ ನನಗೆ ಜ್ಞಾನ ಭಕ್ತಿ ವೈರಾಗಿ ಬಿಟ್ಟು ಬೇರೆ ತಲೆ ಹೋಗೋದೇ ಇಲ್ಲ, ಕಂಪ್ಲೀಟ್ಲಿ ಟ್ಯೂನ್ ಮಾಡ್ತೇವೆ. ಆದರೆ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಆ ಬರಲ್ಲ, ಯಾಕಂದರೆ ಅವ್ರಿಗಿನ್ನೂ ಆ ಭಾವನೆ ಬಂದಿಲ್ಲ, ಮೀನಿಂಗ್ ಬಂದಿಲ್ಲ. ಸೊ ಅದು ನಮ್ಮ ಹಿಂದಿನ ಕಾಲದಲ್ಲಿ ಏನು, ಓ ಇಡೀ ಕುಟುಂಬಕ್ಕೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಬರಲಿ ಅಂತ ಆ ಕುಲದೇವತೆ ಹೇಳಿದರು. ನಿಮಗೆ ಇಂಡಿವಿಜುವಲಾಗಿ ನಿಮಗೆ ಉದ್ಧಾರ ಆಗಲಿ ಅಂತ ಇಷ್ಟ ದೇವತೆ ಹೇಳಿದರು. ಹಾಂ, ಮ್ಯೂಸಿಕ್ ಇದ್ದವ್ರಿಗೆ ಸರಸ್ವತಿ ಮಾಡ್ತಾರೆ, ಆ ರೀತಿ ಇಷ್ಟ ದೇವತೆ. ಗೊತ್ತಾಯ್ತಾ? ಈಗ ಇಷ್ಟ ದೇವತೆಯನ್ನು ನೀವು ನಿಮ್ಮ ಇಷ್ಟ ದೇವತೆಯ ಜಪವನ್ನು ಮಾಡ್ಬೋದು ನೀವು. ಆಯಿತಾ? ಸೊ ಇಷ್ಟ ದೇವತೆಯ ಜಪವನ್ನು ನಿಮ್ಮ ಹೃದಯದಲ್ಲಿ ಮಾಡ್ಬೋದು, ಹಾರ್ಟ್. ಆ ಇಷ್ಟ ದೇವತೆಯ ಗುಣಗಳು ನಿಮ್ಮಲ್ಲಿ ಮೂಡಿ ಬರ್ತದೆ. ಎನಿ ಕ್ವೆಶನ್ಸ್?
ಇಷ್ಟ ದೇವತೆ ಅಂತ ಅಂದ್ಬಿಟ್ರೆ ನೀವ್ ಯಾವ್ದೇ ದೇವಸ್ಥಾನಕ್ ಹೋಗಿ ಸಿದ್ಧಿವಿನಾಯಕ ಶ್ರೀಕಂಠೇಶ್ವರ ಆಂಜನೇಯ ಅಂತಾನೆ ಬರುತ್ತೆ ಅವ್ರೆ, ಆ ದೇವಿ ಅಂತ ಅನ್ನೋದೇ ಗೊತ್ತಿರಲ್ಲ. ಹಾಗೆ ಅದೆಲ್ಲ ಏನಂದ್ರೆ ಎಲ್ಲವೂ ಭಗವಂತನೇ, ಎಲ್ಲವೂ ಬ್ರಹ್ಮನೇ. ಅದು ನಮಗೆ ಆ ಕಣ್ಣು ನಮ್ಮ ದೃಷ್ಟಿಯಿಂದ ನೋಡೋಕ್ಕಾಗತ್ತೆ ಅಷ್ಟೇ. ಇಷ್ಟ ದೇವತೆ ಯಾರು ಮುಕ್ತಿಯ ಮಾರ್ಗದಲ್ಲಿದ್ದಾರೋ ಅವ್ರಿಗೆ ಒಂದೇ ಒಂದು ಇಷ್ಟ ದೇವತೆ ಗುರು. ನೋಡಿ ಈಗ ಜೈನರು ಬುದ್ಧಿಸಮಲ್ಲಿ, ಜೈನು ಬುದ್ಧಿಸಮಲ್ಲಿ ಅವ್ರು ಆರಾಧನೆ ಮಾಡಿದೆ ಅವ್ರನ್ನ ಬುದ್ಧ ಮಹಾವೀರ ಅಂದ್ರೆ ಆ ಜೈನ ಸ್ವಾಮಿ ಅಲ್ಲ. ಅಲ್ಲಿ ಅದೇನಾಗುತ್ತೆ, ಮುಕ್ತಿಯ ಮಾರ್ಗಕ್ಕೆ ಹೋಗೋರು ಮುಕ್ತಿಯನ್ನು ಬೋಧನೆ ಮಾಡಿದಂತೆ ಉಪದೇಶ ಮಾಡೋದು ಬುದ್ಧ ಜೈನ್. ರಾಘವೇಂದ್ರ ಸಮಾಧಿ ಭಕ್ತಿ. ಸೊ ಏನಾಗುತ್ತೆ, ನೀವು ಯಾವ ಗುರುಗಳು, ನೀವು ಗುರುಗಳು ಯಾವುದನ್ನ ಉಪದೇಶ ಮಾಡ್ತೀರಾ ಅದಕ್ಕೆ ಟ್ಯೂನ್ ಆಗ್ಬಿಡ್ತೀರಾ. ಓಕೆ, ಸೊ ಇದನ್ನ ನೋಡಿ, ಈಗ there are quite a few people who are very staunch Vishnu bhakta, they don't enter Shiva temple. So there are all conditioning, it's okay for them, but that is itself is not a ಮಾಧ್ವಾಸಲ್ಲಾ ಜಾಸ್ತಿ ವಿಷ್ಣು ಟೆಂಪಲ್ ಹೋಗಲ್ಲ ಅಲ್ಲ ರೇ, ಅವೆಲ್ಲ ಅವೆಲ್ಲ ಅವರವರ ಅವರವರ ಕಂಡೀಷನಿಂಗ್, ನಾವು ಅದು ಬೇಡ ಇಲ್ಲಿ. ಇದು ಅಧ್ಯಾತ್ಮ ಕ್ಲಾಸು, ಎಲ್ಲ ಕಂಡೀಷನ್ ಮೀರಿ ಮೀರಿ ಪರಬ್ರಹ್ಮನ ಹುಡ್ಕೋದು ದಾರಿ ಇಲ್ಲಿ. ನಿಮಗೆ ಇದನ್ನು ಯಾಕೆ ಹೇಳ್ತಾ ಇದ್ರೆ ಅದು ಒಂದು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ನಮ್ಗೆ ಯಾವ ದೇವರು ಇಲ್ಲ, ಬ್ರಹ್ಮನೇ ಪರಬ್ರಹ್ಮನೇ. ದೇವರಲ್ಲಿ ಭೇದ ಭಾವ ಇಲ್ಲ. ಅಲ್ಲ ಅದೇ ಮನುಷ್ಯ ಇಲ್ಲಿ ಎಷ್ಟೋ ಗುರುಗಳು ಎಲ್ಲೆಲ್ಲೋ ಪಾಠ ಮಾಡ್ತಾ ಇದ್ದಾರೆ ಸರ್. ನಾವು ಪ್ರಭು ಅವ್ರ ಕ್ಲಾಸಿಗೆ ಬಂದಿದ್ದೀವಿ, ಹೌದು ನಮ್ಗೆ ಪ್ರಭು ಇಷ್ಟ ಆಗಿದೆ, ಹೌದು ನಮ್ಗೆ ಈಸಿ ಅವೈಲಬಿಲಿಟಿ ಇದೆ, ಹೌದು ಅದಕ್ಕೆ ಬಂದಿದ್ದೀವಿ. ಹಾಗೆ ಅವರವ್ರಿಗೆ ಎಲ್ಲ ಒಂದಿಷ್ಟ ಅವ್ರು ಮಾಡ್ಕೊಳ್ತಾರೆ, ಬಟ್ ಅದೇ ಸತ್ಯ ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಅದೇನಾಗುತ್ತೆ ಪ್ರಾಬ್ಲಮ್, ನಂದೇ ಸತ್ಯ ಬೇರೆಯವ್ರ ಸುಳ್ಳು ಅಂತ ಹೇಳಿದ್ರೆ ಅಲ್ಲೂ ಹೋಗ್ಬೇಕು. ಇಲ್ಲ ಇಲ್ಲ ಹಾಗಾಗಲ್ಲ, ಹಾಗಾಗಲ್ಲ. ಏನಾಗುತ್ತೆ ನೋಡಿ, ನೀವು ಒಂದು ದಾರಿಯಲ್ಲಿ ಮುಂದುವರಿತಾ ನಿಮ್ಗೇನಾಗುತ್ತೆ, ಆ ದಾರಿಯಲ್ಲಿ ಡೀಪ್ ಆಗ್ತಾ ಹೋಗ್ತೀರಾ, ಎಲ್ಲ ದಾರಿ ಕೈ ಹಾಕಾಗಲ್ಲ ನಿಮ್ಗೆ. ಅವಾಗ ಏನಾಗುತ್ತೆ, ಈಗ ನೋಡಿ ನೀವು ಸಂಗೀತ ಕಲಿತೀರ ಅಂತ ಹೇಳೋಣ, ಕರ್ನಾಟಕ ಸಂಗೀತ ಕಲಿತೀರಾ, ಇಲ್ಲ ನಾನು ಹಿಂದೂಸ್ತಾನಿ ಕಲಿದ್ದೇನೆ ನಾನು ಅದು ಕಲಿತೇನೆ, ಆಗಲ್ಲ ನಿಮ್ಮ ಕೈಲಿ. ಅವಾಗ ಡೀಪ್ ಆಗ್ತಾ ನೀವು ಅದರಲ್ಲೇ ಫೋಕಸ್ ಆಗ್ಬಿಡ್ತೀರ, ಉಳಿದವ್ರು ನೀವು ದ್ವೇಷ ಮಾಡೋಕ್ಕೋಗಲ್ಲ, ಉಳಿದವ್ರು ಇಸ್ ಓಕೆ ನನ್ನ ದಾರಿ ಇದು ಅಂತ. ಇಲ್ಲಿ ಏನಾಗ್ತದೆ, ನನ್ನ ದಾರಿ ಇದು ಬೇರೆ ದಾರಿ ಸರಿ ಇಲ್ಲ ಅಂತ ಹೇಳ್ತಾರೆ, ಅದು ತಪ್ಪು. ನನ್ನ ದಾರಿ ಇದು ಬೇರೆ ದಾರಿ ಓಕೆ ಅಂತ ಹೇಳ್ಬೋದು. ನೀವು ಕರ್ನಾಟಕ ಸಂಗೀತ ಮಾತ್ರ ಒಳ್ಳೆಯದು, ಹಿಂದೂಸ್ತಾನಿ ಸರಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಏನಾಗುತ್ತೆ, ನಾವು ಆಧ್ಯಾತ್ಮಿಕ ಮುಂದುವರೆದ ಹಾಗೆ ನಾವು ಎಲ್ಲವೂ ಹಿಡ್ಸಲ್ಲ. ಯಾಕಂದ್ರೆ ಆಗಲ್ಲ ಅದು. ಈಗ ನಾನು ಹೇಳ್ತೀನಿ ಇಲ್ಲಿ ಶಿವಓಂ ಅಂತ ಹೇಳ್ತಾರೆ, ನಾಳೆ ಇನ್ನೊಬ್ರು ಗುರು ಹೇಳ್ತಾರೆ ಶಿವಓಂ ಹೇಳಬಾರ್ದು ಅಪರಾಧ ಅಂತ ಹೇಳ್ತಾರೆ, ಅವಾಗ ನಿಮ್ಗೆ ಅದು ಮ್ಯಾಚ್ ಆಗಲ್ಲ. ಎಷ್ಟು ಬೈತಿದ್ರು ಜನಗಳು ಗೊತ್ತಾ, ಈಗ ನಮ್ಗೆಲ್ಲ ಏನನ್ಸುತ್ತೆ ಅಂದ್ರೆ ಯಾರೇ ಹಾಕೊಳ್ಳಿ ಅವರಲ್ಲಿ ಏನೋ ಒಂದು ಇದ್ರೆ ಮಾತ್ರ ಆ ತರ ಬರಕ್ಕಾಗತ್ತೆ ಅಷ್ಟೇ ಇದಕ್ಕಾಗಲ್ಲ ಅಂತ ಈಗ ಯಾರು ಬೈದ್ರು ನಮ್ಗೆ ಕೇಳಿಸ್ಕೊಳಕ್ಕೆ ಬೇಜಾರ ಬೇಡ. ಇಲ್ಲ ಇಲ್ಲ ಅದೆಲ್ಲ ಅಜ್ಞಾನ, ಅದು ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಂದ್ರೆ ನಾನು ಹೇಳ್ತಾ ನಿಮ್ಗೆ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ನೀವು ದೇವತೆನ ಆರಾಧನೆ ಮಾಡ್ಕೊಳ್ಳಿ, ನಿಮ್ಮ ಮಂಜುನಾಥ ಧರ್ಮಸ್ಥಳ ಯಾವ್ದು ಬೇಕಾದ್ರೆ ಮಾಡ್ಕೊಳ್ಳಿ, ಬಟ್ ಆ ಮಾಡಿದಾಗ ಆ ದೇವತೆ ಗುಣಗಳು ನಿಮ್ಮಲ್ಲಿ ಮೂಡಿ ಬಂದರೆ ನೀವು ಸಾಧನೆ ಮಾಡ್ತಿದ್ದೀರ. ನಿಮ್ಮ ಇಷ್ಟ ದೇವತೆ ಶಿವ ಆಯಿತಾ, ಆದರೆ ನಿಮ್ಮಲ್ಲಿ ಏನಿದೆ ಭಾಳ ಅಲಂಕಾರ ಪ್ರಿಯ ಆಗಿದ್ದರೆ ಮ್ಯಾಚ್ ಆಗ್ತಾ ಇಲ್ಲ. ನೀವು ಅಲಂಕಾರ ಪ್ರಿಯ ಬಟ್ ವೈರಾಗ್ಯ ತೋರಿಸ್ತಾ ಇದ್ರ ಮ್ಯಾಚ್ ಆಗ್ತಾ ಇಲ್ಲ. ಸೊ ಏನಾಗುತ್ತೆ, ಇಷ್ಟ ದೇವತೆ ಗುಣಗಳು ನಿಮ್ಮಲ್ಲಿ ಮೂಡಿ ಬರ್ತವೆ. ಇವಾಗ ನೀವು ಮಾಡಿದ್ದಕ್ಕೆ ನಾವು ಮಾಡೋಕ್ಕೆ ವ್ಯತ್ಯಾಸ ಏನು ಗೊತ್ತಾ ಸರ್? ನಾವು ಭಗವಂತ ಕಾಪಾಡಪ್ಪ ಅದು ಕೊಡಪ್ಪ ನನ್ನ ಮಗನ ಇದು ಮಾಡಪ್ಪ ನನ್ನ ಮೊಮ್ಮಗನ ಇದು ಮಾಡಪ್ಪ ಅಂತ ಕೇಳಿದಾಗ ಅವನೇ ಆಗಲ್ಲ, ಅದು ಆಗಲ್ಲ. ನೀವು ಅದನ್ನ ಬಿಟ್ಟು ಮಾಡಿದ್ರೆ ಮಾತ್ರ ಆಗುತ್ತೆ, ಅದನ್ನು ಬಿಡಕ್ ಆಗಿಲ್ಲ. ಅದನ್ನ ಬಿಡೋದು ಹೇಳ್ಕೊಡ್ತಲ್ಲ, ಅದನ್ನ ಬಿಡೋದು ಹೇಳ್ಕೊಡ್ತಾ ಇದ್ದಾನಲ್ಲ, ಅದನ್ನ ಬಿಡೋದು ಹೇಳ್ಕೊಡ್ತಾ ಇದ್ದಾರೆ. ದೇಹ ನಾರಲ್ಲ ಭಗವಂತ ನಿನಗೆ ಕೊಡ್ತಾ ಇದ್ದಾನಲ್ಲ. ಆಗತ್ತೆ ಏನಾಗುತ್ತೆ, ಸಾಮಾನ್ಯವಾಗಿ ನೀವು
ಇನ್ನೂ ಇನ್ನೂ ಯು ಆರ್ ಸ್ಟ್ರಗ್ಲಿಂಗ್ ಫಾರ್ ಲೈಫ್, ಏನು ನಿಮ್ಮ ಜೀವನಕ್ಕೆ ಪ್ರಯತ್ನ ಮಾಡ್ತಾ ಇದ್ರ, ಆವಾಗ ಏನಾಗುತ್ತೆ, ಲಕ್ಷ್ಮಿ ಮತ್ತು ವೆಂಕಟೇಶ್ವರ ಇಷ್ಟ ದೇವತೆ ಆಗ್ಬೋದು. ನೀವೊಂದು ಸ್ಟೇಜ್ ಮುಟ್ಟಿದ್ಮೇಲೆ ನನಗೆ ಇನ್ನು ಬೇಡ ಡಿಟ್ಯಾಚ್ಮೆಂಟ್ ಬೇಕು ಅಂತ ಹೇಳಿದಾಗ ಶಿವ ಬರ್ಬೋದು. ಕಡೆಗೆ ಫೈನಲ್ ನನಗೆ ಮುಕ್ತಿ ಬೇಕಂದಾಗ ಗುರು ಬರ್ಬೋದು, ಚೇಂಜ್ ಆಗುತ್ತೆ. ನಥಿಂಗ್ ರಾಂಗ್, ನಿಮ್ಮ ಅದೇ ಹೇಳಿದ್ನಲ್ಲ, ನಿಮ್ಮ ಲೈಫಿಗೆ ಮ್ಯಾಚ್ ಆಗಬೇಕಲ್ಲ, ನಥಿಂಗ್ ರಾಂಗ್ ಇದೆ. ಹಾಂ, ನಿಮಗೆ ಒಂದು ಬರಬೇಕಲ್ಲ ಸಿನಿಮಾ ಗುರು ಮುಕ್ತಿಯ ಮಾರ್ಗ ಬಿಟ್ಟು ಬಂದು ಬಂದಮೇಲೆ ನಿಮಗೆ ಗುರು ಬಿಟ್ಟು ಬೇರೆ ಇಲ್ಲವೇ ಇಲ್ಲ, ಆಮೇಲೆ ಯಾವ ದೇವರು ಇಲ್ಲ. ಆಯಿತಾ, ಮುಕ್ತಿಯ ಮಾರ್ಗಕ್ಕೆ ಬರೋ ಮುಂಚೆ ಶಿವ ಬಂದುಬಿಡ್ತಾನೆ. ಹಾಂ, ಮತ್ತೆ ಹಾಗೆ ಪೂಜೆ ಮಾಡ್ತಿರೋದು ಆ ದೇವತೆನಲ್ಲ, ಪೂಜೆ ಮಾಡ್ತಿರೋದು ನೀವು ಭಗವಂತನನ್ನ, ಭಗವಂತನಿಗೆ ಈ ದೇವತೆ ಒಂದು ದಾರಿ ಅಷ್ಟೇ. ಅದ್ರ ಜೊತೆಗೆ ಸರ್, ನಾಮ ಹಲವು ದೇವನೊಬ್ಬ ಅಂತ ಹೇಳ್ತಾರಲ್ಲ, ನಮ್ಗೆ ಇಷ್ಟವಾದ ಆ ರೂಪನ ಮಾತ್ರ ನಾವು ತಗೊಂಡಿರ್ತೇವೆ, ಇರೋದ್ ದೇವರೊಬ್ಬನೇ. ಅವ್ರಿಗೆ ಕಾಯ್ತಾ ಇದ್ದೇನೆ ನಾನು. There was an incident, you know, we went to one of the person in Pune. One of the things she said struck us very much. She said, you are not praying to the your own God, family God. You are praying to some other goddess. Uh-huh. We were in Madurai. We used to go to Meenakshi temple. So we never knew that there was another family deity, and it was in Tiruvachur. It is about 40 miles from Trichy. Uh-huh. Which I don't know how she found her, because she has got no connection whatsoever with our family. She just said that. Okay. But later on when we verified, mm-hmm. it became true. ಇಲ್ಲಿ ಬರ್ತೀವಿ, ಅದನ್ನು ಮಾತಾಡ್ತೇವೆ ಮನೆ, ಇದ್ರ ಬಗ್ಗೆ ನಾವು ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ. ಸೊ ಮೆಡಿಟೇಷನ್ನು, ಜಪ ಈಸ್ ಥಾಟ್ಸ್. ಇಲ್ಲಿ ಬಿಡಿ, ಅವ್ರು ಬರಲಿ. ಸೊ ಮೆಡಿಟೇಷನ್ ಈಸ್ ಸೈಲೆನ್ಸ್ ಆಫ್ ದಿ ಮೈಂಡ್, ಕರೆಕ್ಟ್. ಮೆಡಿಟೇಷನ್ ಅಂದರೆ ಮೈಂಡ್ ಸೈಲೆಂಟ್ ಆಗಬೇಕು. ವೈ ಮೆಡಿಟೇಷನ್ ಮೈಂಡ್ ಹ್ಯಾಸ್ ಟು ಬಿ ಸೈಲೆಂಟ್, ಯಾಕಾಗಬೇಕು? ವಾಟ್ ಇಸ್ ದ ಪರ್ಪಸ್ ಆಫ್ ಮೇಕಿಂಗ್ ದ ಮೈಂಡ್ ಸೈಲೆಂಟ್? ಸೊ ರಿಯಲ್ ಐ ಈಸ್ ಕವರ್ಡ್ ಬೈ ಥಾಟ್ಸ್. ಆಯ್ತಾ, ನಾನು ಅನ್ನೋದು ಎಲ್ಲ ಥಾಟ್ಸ್ ಈಸ್ ಕವರಿಂಗ್ ದಿ ರಿಯಲ್ ಐ. ಸೊ ವೆನ್ ಐ ಸೇ ಯು, ನೀವು ಅಂತ ಹೇಳಿದಾಗ ನಿಮ್ಮ ಯಾರು ನಿಮ್ಗೇನು ಬರ್ತದೆ? ಓ ಆರ್ ಯು? ಐ ಆಮ್ ಎ ಗರ್ಲ್. ಹಾಂ,
ಸೊ ಥಾಟ್ಸ್ ಆರ್ ಥಾಟ್ಸ್ ಏನ್ಮಾಡ್ತದೆ ನಮ್ಮ ಆತ್ಮವನ್ನು ಲೇಯರ್ ಕವರ್ ಮಾಡ್ಬಿಡ್ತದೆ. ಯೋಚನೆಗಳಿದಾವಲ್ಲ ಆತ್ಮದ ಮೇಲೆ ಕವರ್, ಥಾಟ್ಸ್ ಆರ್ ಕವರಿಂಗ್ ಅವರ್ ಮೈಂಡ್, ಮೈಂಡ್ ಈಸ್ ಕವರಿಂಗ್ ಅವರ್ ಆತ್ಮ. ಗೊತ್ತಾಗ್ತೀಯಾ? ನಾನು ಹೇಳಿದ್ದೆ ನಮ್ಮ ನೆನಪಿದೆಯಾ ನಿಮಗೆ? ಆ ಮೂರು ಮಕ್ಕಳು, ಡಿವೈನ್ ಚೈಲ್ಡ್, ಸೊಸೈಟಿ ಚೈಲ್ಡ್, ಇಬ್ಬರ್ ಚೈಲ್ಡ್, ಸೊಸೈಟಿ ಬಯಾಲಜಿಕಲ್ ಚೈಲ್ಡ್. ಅದರಲ್ಲಿ ಯು ಆರ್ ದ ಡಿವೈನ್ ಚೈಲ್ಡ್ ವಿಚ್ ಇಸ್ ಸೈಲೆಂಟ್, ಪೀಸ್ಫುಲ್ ಆ್ಯಂಡ್ ಬ್ಲಿಸ್ಫುಲ್ ಆಲ್ರೆಡಿ. ಬಟ್ ಸೊಸೈಟಿ ಚೈಲ್ಡ್ ಬರ್ತಾ ಇದೆ, ಅದು ಫುಲ್ ಕವರ್ ಮಾಡಿಬಿಡ್ತದೆ. ಥಾಟ್ಸ್ 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 ಥಾಟ್ಸ್. ಓಕೆ, ಬಟ್ ಡಿವೈನ್ ಚೈಲ್ಡ್ ಏನಾಗಿದೆ? ಹಾಗೇ ಇದೆ. ಆ ಥಾಟ್ಸ್ ಏನು ಮಾಡಿದೆ? ಕವರ್ 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 ಮಾಡಿಬಿಡಿದೆ ಫುಲ್. ಹೌದಲ್ಲ? ಸೊ ಈಗ ಹೂ ಆಮ್ ಐ ಅಂತ ಕೇಳಿದಾಗ ಏನಾಗುತ್ತೆ? ಸೊ ಇಲ್ಲಿ ಸೇ ಫಸ್ಟ್ ಐ ಆಮ್ ಅ ಗರ್ಲ್ ಬೇಡ ಹೇಳ್ತೀರ, ಕಡೆ ಅದು ಯಾವುದೂ ಅಲ್ಲ ಅಂತ ಹೇಳಿದಾಗ ಮತ್ತೆ ಹೇಳ್ತೀರಿ ಹೂ ಆಮ್ ಐ? ಮೈಂಡ್ ಸೈಲೆಂಟ್ ಆಗುತ್ತೆ, ಯಾಕಂದ್ರೆ ಹೂ ಆಮ್ ಐಗೆ ಆನ್ಸರ್ ಇಲ್ಲ. ಅರ್ಥ ಆಯ್ತಾ? ಆವಾಗ ಇಲ್ಲಿ ಹೋದ್ರೆ ನೀವು ವೆನ್ ಮೈಂಡ್ ಇಸ್ ಸೈಲೆಂಟ್ ವಾಟ್ ಆರ್ ಇಸ್, ವಾಟ್ ಇಸ್ ದೇರ್? ಡಿವೈನ್ ಚೈಲ್ಡ್. ಅರ್ಥ ಆಗ್ತೀಯಾ? ವೆನ್ ದ ಮೈಂಡ್ ಬಿಕಮ್ ಸೈಲೆಂಟ್, ಡಿವೈನ್ ಚೈಲ್ಡ್ ಆಲ್ರೆಡಿ ದೇರ್, ಇಟ್ಸ್ ನಾಟ್, ಯು ಡೋಂಟ್ ಡೂ ಎನಿಥಿಂಗ್. ಆಯ್ತಾ? ಬಟ್ ಸೊಸೈಟಿ ಚೈಲ್ಡ್ ಏನು ಮಾಡಿಬಿಟ್ಟಿದೆ? ಬಂದು ಇಟ್ ಹ್ಯಾಸ್ ಟೇಕನ್ ಕಂಟ್ರೋಲ್ ಆಫ್ ದಿ ಬಾಡಿ ಆ್ಯಂಡ್ ಮೈಂಡ್ ಫುಲ್ಲಿ. ಓಕೆ, ಸೊಸೈಟಿ ಏನು ಮಾಡಿದೆ? ಬಾಡಿ ಮೈಂಡ್ ಕಂಟ್ರೋಲ್ ಮಾಡಿಬಿಟ್ಟಿದೆ. ಆ್ಯಂಡ್ ಇಟ್ ಇಸ್ ರನ್ನಿಂಗ್ ದಿ ನರ್ವಸ್ ಸಿಸ್ಟಮ್, ಥಾಟ್ಸ್ ಕಂಟಿನ್ಯೂಸ್ಲಿ ನರ್ವಸ್ ಸಿಸ್ಟಮ್ ಬೊಂಬಾರ್ಡ್ ಮಾಡ್ತಾ ಇದೆ ಥಾಟ್ಸ್ ಸೊಸೈಟಿ ಚೈಲ್ಡು. ಹಾಂ, ಅರ್ಥ ಆಗ್ತೀಯಾ? ಸೊ ಆವಾಗೇನು ನರ್ವಸ್ ಸಿಸ್ಟಮು? ನಾಯ್ಸಿ. ಸೊ ಸ್ಟ್ರೆಸ್, ನೋ ಪೀಸ್, ನೋ ಕ್ಲಾರಿಟಿ, ರೈಟ್? ಯಾವಾಗ ಆ ಸೊಸೈಟಿ ಚೈಲ್ಡ್ ಇಸ್ ಟೇಕನ್ ಓವರ್ ಯಾವುದನ್ನ? ದ ಬಾಡಿ ಆ್ಯಂಡ್ ಮೈಂಡ್. ಇನ್ ರಿಯಾಲಿಟಿ ಆರ್ ದ ಬಾಡಿ ಆ್ಯಂಡ್ ಮೈಂಡ್ ಬಿಲಾಂಗ್ಸ್ ಟು ವಾಟ್? ದ ಡಿವೈನ್ ಚೈಲ್ಡ್. ಬಟ್ ಸೊಸೈಟಿ ಚೈಲ್ಡ್ ಮೀನ್ಸ್ ಥಾಟ್ಸ್ 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 ಕಂಟ್ರೋಲ್ಡ್. ಸೊ ಮೆಡಿಟೇಷನ್ ಇಸ್ ಎ ವೇ ಮೇಕ್ ದ ಸೊಸೈಟಿ ಚೈಲ್ಡ್ ಸೈಲೆಂಟ್. ಗೊತ್ತಾಯ್ತಾ? ದೆನ್ ನರ್ವಸ್ ಸಿಸ್ಟಮ್ ಮೇಲೆ ಯಾವ ಎಫೆಕ್ಟ್ ಆಗುತ್ತೆ? ಡಿವೈನ್ ಚೈಲ್ಡ್. ನರ್ವಸ್ ಸಿಸ್ಟಮ್ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ಪೀಸ್ಫುಲ್. ಅರ್ಥ ಆಯ್ತಾ? ಅದಕ್ಕೆ ಯು ಹ್ಯಾವ್ ಟು ಮೇಕ್ ಮೈಂಡ್ ಥಾಟ್ಲೆಸ್, ರೈಟ್? ಅರ್ಥ ಆಗ್ತೀಯಾ? ಸೊ ಯು ಹ್ಯಾವ್ ಟು ರಿಡ್ಯೂಸ್ ದ ಥಾಟ್ಸ್ ಇನ್ ದ ಮೈಂಡ್. ಯು ಅಂಡರ್ಸ್ಟುಡ್ ದಿಸ್ ವಾಟ್ ಐ ಆಮ್ ಸೇಯಿಂಗ್? ಐ ವಾಸ್ ಓನ್ಲಿ ದೇರ್ ಫಾರ್ ಮೆಡ್ ಮೆಡಿಟೇಷನ್. ಹಾಂ, ಓಕೆ, ಸಾರಿ. And I think let her also come. Just waiting for you. So, ನಾನು ಮೆಡಿಟೇಷನ್ ಇಂಪಾರ್ಟೆನ್ಸ್ ಹೇಳ್ತಾ ಇದ್ದೆ. ಮೆಡಿಟೇಷನ್ ಇಸ್ ಮೇಕಿಂಗ್ ಮೈಂಡ್ ಸೈಲೆಂಟ್ ಅಂತ ಹೇಳಿದೆ. ಯಾಕೆ ಸೈಲೆಂಟ್ ಮಾಡಬೇಕಂದ್ರೆ, ಯು ಆರ್ ತ್ರೀ ಚಿಲ್ಡ್ರನ್, ಡಿವೈನ್ ಚೈಲ್ಡ್, ಬಯಾಲಜಿಕಲ್ ಚೈಲ್ಡ್, ಸೊಸೈಟಿ ಚೈಲ್ಡ್. ರಿಯಲಿ ದ ಬಾಡಿ ಬಿಲಾಂಗ್ಸ್ ಟು ಡಿವೈನ್ ಚೈಲ್ಡ್ ಆ್ಯಂಡ್ ಬೈ ನೇಚರ್ ಯು ಆರ್ ಸೈಲೆಂಟ್ ಆ್ಯಂಡ್ ಪೀಸ್ಫುಲ್ ಬೈ ನೇಚರ್. ಬೈ ನೇಚರ್, ಇಟ್ಸ್ ಯುವರ್ ನೇಚರ್. ಹಾಂ, ಬಟ್ ಏನಾಗಿದೆ, ವೈರಸ್ ಬಂದುಬಿಟ್ಟಿದೆ ಈಗ. ಏನು ವೈರಸ್ಸು? ದಿ ಐ ಮೀ ವೈರಸ್. ಐ ಆಮ್ ದ ಗರ್ಲ್, ಐ ಆಮ್ ವುಮನ್, ಐ ಆಮ್ ಹಸ್ಬೆಂಡ್, ಐ ಆಮ್ ವೈಫ್. ಆ ವೈರಸ್ ಬಂದುಬಿಟ್ಟು ಇಟ್ ಜನರೇಟ್ ಥಾಟ್ಸ್ ಆಫ್ಟರ್ ಥಾಟ್ಸ್. ಆತ್ಮ ಕವರ್ ಆಗಿಬಿಟ್ಟಿದೆ. ಅಂದರೆ ಡಿವೈನ್ ಚೈಲ್ಡ್ ಇಸ್ ಡಿವೈನ್ ಚೈಲ್ಡ್, ಬಯಾಲಜಿಕಲ್ ಚೈಲ್ಡ್ ಏನಾಗಲ್ಲ, ಡಿವೈನ್ ಚೈಲ್ಡ್ ಕವರ್ ಆಗಿಬಿಟ್ಟಿದೆ. ಆ್ಯಂಡ್ ಬಯಾಲಜಿಕಲ್ ಚೈಲ್ಡ್ ಇಸ್ ಬೀಂಗ್ ಕಂಟ್ರೋಲ್ಡ್ ಬೈ ಸೊಸೈಟಿ ಚೈಲ್ಡ್. ಬಯಾಲಜಿಕಲ್ ಚೈಲ್ಡ್ ಏನು? ಬಾಡಿ ಆ್ಯಂಡ್ ನರ್ವಸ್ ಸಿಸ್ಟಮು. ಅದು ಫೋರ್ಸ್ಫುಲ್ ಹಿಡ್ಕೊಂಬಿಟ್ಟಿದೆ ಈಗ. ಏನು ಮಾಡ್ತದೆ ಅದು? ಸೊಸೈಟಿ ಚೈಲ್ಡ್ ಕಂಟಿನ್ಯೂಸ್ ಥಾಟ್ಸ್ ಜನರೇಟ್ ಮಾಡ್ತದೆ. ಕಂಟಿನ್ಯೂಸ್ ಥಾಟ್ ಜನರೇಟ್ ಮಾಡೋದಾಗುತ್ತೆ ಬಾಡಿಯಲ್ಲಿ, ನರ್ವಸ್ ಸಿಸ್ಟಮಲ್ಲಿ ಲಾಟ್ ಆಫ್ ನಾಯ್ಸ್, ರೈಟ್? ಏನು ಥಾಟ್ಸ್ ಬರ್ತದೆ? ಮೊಮೆಂಟಮ್ ಅಪೋಸಿಟ್ ಹೋಗಬೇಕೋ ಬೇಡ, ಇಮಿಡಿಯೇಟ್ ಟು ಅಪೋಸಿಟ್ ಥಾಟ್ಸ್, ಇಮಿಡಿಯೇಟ್ ಟು ಅಪೋಸಿಟ್ ಕೆಮಿಕಲ್ಸ್. ಆ್ಯಂಡ್ ದಿಸ್ ಈಸ್ ವಾಟ್ ಇಸ್ ಕಾಲ್ಡ್ ಸ್ಟ್ರೆಸ್ ಇನ್ ದ ಮಾಡರ್ನ್ ಡೇ. ಸ್ಟ್ರೆಸ್ ಅಂದರೆ ಇದೆ ಕಂಟಿನ್ಯೂಸ್ಲಿ ಜನರಿಗೆ ಅಪೋಸಿಟ್ ಥಾಟ್ಸ್, ನಾಟ್ ಇನ್ ಒನ್ ಡೈರೆಕ್ಷನ್ ಥಾಟ್, ಅಪೋಸಿಟ್ ಥಾಟ್ಸ್. ಶುಡ್ ಐ ಡೂ ದಿಸ್ ಆರ್ ನಾಟ್ ದಿಸ್? ಐ ಲೈಕ್ ದಿಸ್, ಐ ಡೋಂಟ್ ಲೈಕ್ ದಿಸ್. ಓಕೆ, ಅದು ಇಟ್ ಪುಲ್ಸ್ ದಿ ನರ್ವಸ್ ಸಿಸ್ಟಮ್. ಆ್ಯಂಡ್ ದಟ್ ನರ್ವಸ್ ಸಿಸ್ಟಮ್ ಒನ್ಸ್ ಇಟ್ ಪುಲ್ಸ್, ನರ್ವಸ್ ಸಿಸ್ಟಮಲ್ಲಿ ಇಟ್ ಎಫೆಕ್ಟ್ಸ್ ಆಲ್ ದಿ ಆರ್ಗನ್ಸ್ ಆಫ್ ದಿ ಬಾಡಿ. ಯಾಕಂದರೆ ಕಂಟಿನ್ಯೂಸ್ಲಿ ನೀವು ಕೆಮಿಕಲ್ ಜನರೇಟ್ ಮಾಡ್ತಿದ್ದೀರ, ಏನು ಒಂದ ಅಪೋಸಿಟ್ ಥಾಟ್ಸು ಕಂಟಿನ್ಯೂಸ್ಲಿ. ಆ್ಯಂಡ್ ಇಟ್ ಎಫೆಕ್ಟ್ಸ್ ದಿ ಲಂಗ್, ಇಟ್ ಎಫೆಕ್ಟ್ಸ್ ದಿ ಚೆಸ್ಟ್, ಇಟ್ ಎಫೆಕ್ಟ್ಸ್ ದಿ ಹಾರ್ಟ್, ಇಟ್ ಎಫೆಕ್ಟ್ಸ್ ದಿ ಬ್ರೈನ್. ಇದಕ್ಕೆ ಸ್ಟ್ರೆಸ್ ಅಂತ ಹೇಳೋದು. ಮಾಡರ್ನ್ ಡೇ ಡಿಸರ್ ಸ್ಟ್ರೆಸ್, ಡಯಾಬಿಟಿಸ್ ಎಲ್ಲ. ಅರ್ಥ ಆಗ್ತೀಯಾ? ಹೂ ಇಸ್ ಕಂಟ್ರೋಲಿಂಗ್ ಯುವರ್ ಬಾಡಿ ನೌ?
ಸೊಸೈಟಿ ಚೈಲ್ಡು ಮಾಡಬೇಕಂತ ಯಾರು ಡಿವೈನ್ ಚೈಲ್ಡ್ ಅರ್ಥ ಆಗ್ತೀಯಾ ಸೊ ಆ ಸೊಸೈಟಿ ಚೈಲ್ಡ್ ಸುಮ್ಮನೆ ಆಗ್ಬೇಕಾದ್ರೆ ಹೇಗೆ ಮಾಡಬೇಕು ಮೆಡಿಟೇಷನ್ ಆರ್ ಚಾಂಟಿಂಗ್ ಓಕೆ ಯು ಹ್ಯಾವ್ ಟು ಮೇಕ್ ದ ಸೊಸೈಟಿ ಚೈಲ್ಡ್ ಸೈಲೆಂಟ್ ಅರ್ಥ ಆಯ್ತಾ ಅದನ್ನ ಹೇಗೆ ಮಾಡ್ತೀರಾ ಅಂತ ಪ್ರಶ್ನೆ ಓಕೆ ನೀವು ಸೊಸೈಟಿ ಚೈಲ್ಡ್ ಸೈಲೆಂಟ್ ಆಯಿತು ಅಂತ ಹೇಳೋದು ಓಕೆ ಸೊಸೈಟಿ ಚೈಲ್ಡ್ ಅವಾಗೇನಾಗುತ್ತೆ ನಿಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಹಾಂ ನರ್ವಸ್ ಸಿಸ್ಟಮ್ ಸೈಲೆನ್ಸ್ ಬರ್ತದೆ ಅರ್ಥ ಆಯ್ತಾ ಓಕೆ ಇನ್ ಡೀಪ್ ಸ್ಲೀಪ್ ಆಲ್ಸೋ ನರ್ವಸ್ ಸೊಸೈಟಿ ಚೈಲ್ಡ್ ಸೈಲೆಂಟ್ ಆಗುತ್ತೆ ಡೀಪ್ ಸ್ಲೀಪಲ್ಲಿ ಅದಕ್ಕೂ ಒಂದು ಮೆಡಿಷನ್ ವ್ಯತ್ಯಾಸ ಏನು ವಾಟ್ ಆರ್ ದ ಡಿಫ್ರೆನ್ಸ್ ಸಿ ದ ಸೊಸೈಟಿ ಚೈಲ್ಡ್ ಇಸ್ ಸೈಲೆಂಟ್ ಇನ್ ಸ್ಲೀಪ್ ಆಲ್ಸೋ ರೈಟ್ ದ ಸೊಸೈಟಿ ಚೈಲ್ಡ್ ಇಸ್ ಸೈಲೆಂಟ್ ಇನ್ ಮೆಡಿಟೇಷನ್ ಆಲ್ಸೋ ಸೊ ಅಲ್ವಾ ಏನು ಡಿಫ್ರೆನ್ಸು ಗಾಯತ್ರಿ ವಾಟ್ ಇಸ್ ದ ಡಿಫ್ರೆನ್ಸ್ ನೋ ವೇರ್ ಸ್ಪೀಕಿಂಗ್ ಇನ್ ಟರ್ಮ್ಸ್ ನರ್ವಸ್ ಸಿಸ್ಟಮ್ ಬಿಕಾಸ್ ನರ್ವಸ್ ಸಿಸ್ಟಮ್ ಇಸ್ ದ ಔಟರ್ ಪಾರ್ಟ್ ಆಫ್ ಮೈಂಡ್ ಮೈಂಡ್ ಇಸ್ ದ ಇನ್ನರ್ ಪಾರ್ಟ್ ಮೈಂಡ್ ಇಸ್ ಥಾಟ್ಸ್ What she says is sleep, sleep the body only is silent because it's tired but in meditation the nervous system same aagutade right now we are speaking about nervous system and the mind mind is thoughts so when no thoughts then it's a divine child only consciousness only is there right okay so for the nervous system this side consciousness is there that side world is there okay artha aita ಇನ್ ಸ್ಲೀಪ್ ನರ್ವಸ್ ಸಿಸ್ಟಮ್ ಇಸ್ ಡಲ್ ಓಕೆ ಇಟ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಇಟ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ದಿ ಇಟ್ ಕೆನಾಟ್ ಲರ್ನ್ ಫ್ರಮ್ ದ ಕಾನ್ಶಿಯಸ್ನೆಸ್ ಇಟ್ಸ್ ಡಲ್ ಮೆಡಿಟೇಷನ್ಲಿ ಯು ಆರ್ ಅಲರ್ಟ್ ಸೊ ನರ್ವಸ್ ಸಿಸ್ಟಮ್ ಈಸ್ ಎಕ್ಸ್ಪೋಸ್ ಟು ಸೈಲೆನ್ಸ್ ಆ್ಯಂಡ್ ನರ್ವಸ್ ಸಿಸ್ಟಮ್ ಈಸ್ ಎಕ್ಸ್ಪೋಸ್ ಟು ದ ವರ್ಲ್ಡ್ ಸೊ ನರ್ವಸ್ ಸಿಸ್ಟಮ್ ಸ್ಟಾರ್ಟ್ಸ್ ಬಿಕಮಿಂಗ್ ಸೈಲೆಂಟ್ ಇನ್ ದ ವರ್ಲ್ಡ್ ಅರ್ಥ ಆಗಿದೆಯಾ ಸೊ ನರ್ವಸ್ ಸಿಸ್ಟಮ್ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಈಗೋ ಆ್ಯಂಡ್ ದಿ ಈಗೋ ಆ್ಯಂಡ್ ದ ಮೈಂಡ್ ಅರ್ಲಿಯರ್ ಸೊ ಈಗ ನರ್ವಸ್ ಸಿಸ್ಟಮ್ ಫ್ರೀಡಮ್ ಬರೋಕ್ಕೆ ಶುರು ಆಯಿತು ಏನು ಫ್ರೀಡಮು ಇಟ್ಸ್ ಅ ಬೆನಿಫಿಟಿಂಗ್ ಫ್ರಮ್ ದಿ ಕಾನ್ಷಿಯಸ್ನೆಸ್ ಕಾನ್ಷಿಯಸ್ನೆಸ್ ಪ್ರಿಂಟ್ ಬಿಡಲಿಕ್ಕೆ ಶುರು ಆಯಿತು ನರ್ವಸ್ ಸಿಸ್ಟಮ್ ಮೇಲೆ ಆಯಿತಾ ಈಗ ಈ ಮನುಷ್ಯ ವೆನ್ ಈಸ್ ಇಂಟ್ರಾಕ್ಟಿವ್ ಇದು ಕಾನ್ಷಿಯಸ್ನೆಸ್ ಇಂದ ಸಾಕ್ಷಿ ಸೊ ವೆನ್ ಯು ಆರ್ ಇಂಟ್ರಾಕ್ಟಿಂಗ್ ಸೊಸೈಟಿ ಆಲ್ಸೋ ಯು ಬಿಕಮ್ ಸಾಕ್ಷಿ ರಾದರ್ ದೆನ್ ಈಗೋ ಈಗೋ ಸ್ಟಾರ್ಟ್ಸ್ ಈಗೋ ವಿಚ್ ಸ್ಟೋರ್ಡ್ ಇನ್ ದ ನರ್ವಸ್ ಸಿಸ್ಟಮ್ ಸ್ಟಾರ್ಟ್ ಡಿಸಾಲ್ವಿಂಗ್ ಹಾಂ ಆ ಅಭ್ಯಾಸ ಈಗ ರೆಕಾರ್ಡ್ ಆಗಿ ಶುರು ಆಯಿತು ಮುಂಚೆ ರೆಕಾರ್ಡ್ ಎಲ್ಲ ಹಾಳಾಗ್ಬಿಟ್ಟಿದೆ ಫಸ್ಟ್ ಮೈಂಡ್ ಮಾಸ್ಟರ್ ಮಾಡಿದ್ರಿ ಮೈಂಡ್ ಹೂ ಎಮ್ ಐ ಮಾಡಿದ್ರು ಮೈಂಡ್ ಸೈಲೆಂಟ್ ಆಯಿತು ಆ ಸೈಲೆಂಟ್ ಆದಾಗ ಕಾನ್ಷಿಯಸ್ನೆಸ್ ಸ್ಟಾರ್ಟ್ ಎಫೆಕ್ಟ್ ಇನ್ ದಿ ಬಾಡಿ ಅದಕ್ಕೆ ಎ ಪರ್ಸನ್ ಹೂ ಇಸ್ ಎನ್ಲೈಟನ್ಡ್ ಎವಾಲ್ವ್ಡ್ ಯು ಸ್ಟಾರ್ಟ್ ಸೀಯಿಂಗ್ ಲಾಟ್ ಆಫ್ ಪೀಸ್ ಇನ್ ಹಿಸ್ ಫೇಸ್ ದ ಬಾಡಿ ಈಸ್ ಎಫೆಕ್ಟೆಡ್ ನೌ ನರ್ವಸ್ ಸಿಸ್ಟಮ್ ಇಸ್ ಎಫೆಕ್ಟೆಡ್ ಬಾಡಿ ಇಸ್ ಎಫೆಕ್ಟೆಡ್ ಅಲ್ಲಿ ಒಳಗೆ ನಾಯ್ಸ್ ಇಲ್ಲ ಆಯಿತಾ ಸೊ ಅವಾಗೇನಾಗುತ್ತೆ ನರ್ವಸ್ ಸಿಸ್ಟಮ್ ಬಿಕಾಸ್ ಪೀಸ್ಫುಲ್ ಇಟ್ ಲರ್ನ್ಸ್ ಸಾಕ್ಷಿ ಸೊ ನಾವು ವೆನ್ ಇಂಟ್ರಾಕ್ಟ್ ಇನ್ ವರ್ಲ್ಡ್ ಅರ್ಲಿಯರ್ ಹಿ ವಾಸ್ ಎ ಈಗೋ ವಾಸ್ ಇಂಟ್ರಾಕ್ಟಿಂಗ್ ಎಲ್ಲ ಆ್ಯಂಗರ್ ಬರ್ತಿತ್ತು ಫಿಯರ್ ಬರ್ತಿತ್ತು ಜೆಲಸಿ ಬರ್ತಿತ್ತು ಅರ್ಲಿಯರ್ ವೆನ್ ಇಂಟ್ರಾಕ್ಟ್ ವಿತ್ ವರ್ಲ್ಡ್ ನಾವು ಏನು ಇಂಟ್ರಾಕ್ಟ್ ವಿತ್ ವರ್ಲ್ಡ್ ದ ಈಗೋ ಆ್ಯಂಡ್ ದಟ್ ಜೆಲಸಿ ಈಗೋ ಇಸ್ ಆಲ್ರೆಡಿ ರಿಪ್ಲೇಸ್ಡ್ ಬೈ ದಿ ಸೈಲೆನ್ಸ್ ಸೊ ನಾವು ಯು ಆರ್ ಇಂಟ್ರಾಕ್ಟ್ ವಿತ್ ಇಟ್ ಯು ಆರ್ ನಾಟ್ ಈಗೋ ಯು ಆರ್ ವಿಟ್ನೆಸ್ ಫಂಕ್ಷನಿಂಗ್ ಅದಕ್ಕೆ ಜೀವನ್ ಮುಕ್ತಿ ಅಂತ ಹೇಳು ಆಯಿತಾ ಈಗ ವಿ ಹ್ಯಾವ್ ಎ ಚಾಲೆಂಜ್ ವಿ ಕ್ಯಾನಾಟ್ ಮೇಕ್ ದಿ ಮೈಂಡ್ ಸೈಲೆಂಟ್ ಜಸ್ಟ್ ಲೈಕ್ ದ್ಯಾಟ್ ಸೊ ದರ್ ಆರ್ ಟೂ ವೇಸ್ ಒನ್ ಈಸ್ ಹೂ ಆಮ್ ಐ ವಿಚ್ ಇಸ್ ಕಾಲ್ಡ್ ಸಹಜ ಸಮಾಧಿ ಅನದರ್ ಈಸ್ ಇನ್ನೊಂದೇನೋ ಚಾಂಟಿಂಗ್ ಚಾಂಟಿಂಗಲ್ಲಿ ಮೈಂಡ್ ಸೈಲೆಂಟ್ ಆಗುತ್ತೆ ಮೊಮೆಂಟ್ರಲ್ಲಿ ಆ ಮೊಮೆಂಟ್ರಿ ಗ್ಯಾಪಲ್ಲಿ ಏನಾಗುತ್ತೆ ಮೋರ್ ಆ್ಯಂಡ್ ಮೋರ್ ಚೈತನ್ಯ ಬಂದ್ಬಿಡುತ್ತೆ ಅಲ್ಲಿ ಎಲ್ಲಿ ಬಾಡಿ ಮೈಂಡ್ ಕಾಂಪ್ಲೆಕ್ಸಲ್ಲಿ ಅರ್ಥ ಆಗಿದೆಯಾ ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಟ್ರೈ ಇಟ್ ಔಟ್ ರೈಟ್ ಟೂ ಚಾಂಟ್ಸ್ ಕ್ರಿಯೇಟ್ ಸೈಲೆನ್ಸ್ ಓಕೆ ಜಸ್ಟ್ ಪರ್ಪಸ್ ಆಫ್ ಲರ್ನಿಂಗ್ ಓಕೆ ನಾರಾಯಣ ಈಸ್ ಅಬ್ಸಲ್ಯೂಟ್ ಸೈಲೆನ್ಸ್ ನಾರಾಯಣ ಪರಮಾತ್ಮ ಓಕೆ ನಾರಾಯಣ ನಾರಾಯಣ ನಾರಾಯಣ
ನಾರಾಯಣ. ಸೊ ನಾವು ಬಿಕಮ್ ಅವೇರ್ ಆಫ್ ದ ಸೈಲೆನ್ಸ್ ಬಿಟ್ವೀನ್ ದಿ ಚಾಂಟಿಂಗ್, ನಾಟ್ ಜಸ್ಟ್ ಚಾಂಟಿಂಗ್, ಬಿಕಮ್ ಅವೇರ್ ಆಫ್ ಸೈಲೆನ್ಸ್ ಬಿಟ್ವೀನ್. ನಾವು ಹೂ ಇಸ್ ಬಿಕಮಿಂಗ್ ಅವೇರ್ ಆಫ್ ಸೈಲೆನ್ಸ್ ಬಿಟ್ವೀನ್ ಚಾಂಟಿಂಗ್? ಯುವರ್ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ ಯು ಆರ್ ಟೀಚಿಂಗ್ ಸೈಲೆನ್ಸ್. ಯು ಗಾಟ್ ಇಟ್? ಅರ್ಥ ಆಗ್ತೀಯಾ? ಯು ಹ್ಯಾವ್ ಟು ಬಿಕಮ್ ಅವೇರ್ ಆಫ್ ಸೈಲೆನ್ಸ್ ಬಿಟ್ವೀನ್ ದಿ ಟು ಚಾಂಟಿಂಗ್. ದೆನ್ ಹೂ ಇಸ್ ಲರ್ನಿಂಗ್? ನರ್ವಸ್ ಸಿಸ್ಟಮ್. ಅರ್ಥ ಆಯ್ತಾ? ಸೊ ಈ ಕಡೆಯಿಂದ ಇಟ್ ಇಸ್ ಲರ್ನಿಂಗ್ ಸೈಲೆನ್ಸ್, ಬಿಹೈಂಡ್ ಇಟ್ಸ್ ಸಾಕ್ಷಿ ಕಾನ್ಷಿಯಸ್ನೆಸ್ ಇದೆ. ಸೊ ನರ್ವಸ್ ಸಿಸ್ಟಮ್ ಸ್ಟಾರ್ಟ್ಸ್ ಬಿಕಮಿಂಗ್ ರೋಬಸ್ಟ್. ನಾರಾಯಣ 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 ಹರಿನಾರಾಯಣ ಹರಿನಾರಾಯಣ ನಾರಾಯಣ ನಾರಾಯಣ ನಾರಾಯಣ. ಸಿ ಮೈಂಡ್ ಬಿಕಮ್ ಸೈಲೆಂಟ್. ಸೊ ಯು ಆರ್ ಟೀಚಿಂಗ್ ಯುವರ್ ನೈಸ್ ನರ್ವಸ್ ಸಿಸ್ಟಮ್ ಸೈಲೆನ್ಸ್. ಅಸತೋಮಾ ಸತ್ಕಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿಃ. ಓಕೆ, ಇಲ್ಲೇನಾಯ್ತು? ಇಸ್ ಇಟ್ ಕ್ಲಿಯರ್ ಟು ಆಲ್? ಸೊ ಧ್ಯಾನ ಆರ್ ಜಪ ಬೋತ್ ಗಿವ್ ದಿ ಸೇಮ್ ಬೆನಿಫಿಟ್. ಬಟ್ ಜಪದಲ್ಲಿ ಏನು ಮಾಡಬೇಕು? ಜಪದ ಮಧ್ಯೆ ಗ್ಯಾಪ್ ಕೊಡ್ತದೆ. ಆ್ಯಂಡ್ ಯು ಆರ್ ಬಿಕಮ್ ಅವೇರ್ ಆಫ್ ಸೈಲೆನ್ಸ್. ಸೊ ಹಾಗೆ ಡೀಪರ್ ಆ್ಯಂಡ್ ಡೀಪರ್ ಸೈಲೆನ್ಸ್ ಯು ಸ್ಟಾರ್ಟ್ ಗೋಯಿಂಗ್. ರೈಟ್, ಅರ್ಥ ಆಯ್ತು? ಈಗ ನೆಕ್ಸ್ಟ್ ಕ್ವಶನ್. ಹಾಂ, ಥಾಟಿಗೂ ಮಂತ್ರಕ್ಕೂ ವ್ಯತ್ಯಾಸ ಏನಿದೆ? ಅದು ಥಾಟ್ ಬಾಯ್ ಮಾತಾಡಿದ್ರೆ ಥಾಟೇ ಅದು. ಆಯ್ತಾ? ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಥಾಟ್ ಆ್ಯಂಡ್ ಮಂತ್ರ? ಏನು ಸೊ ಗಾಯತ್ರಿ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಥಾಟ್ ಆ್ಯಂಡ್ ಮಂತ್ರ? Thought is unconscious programming by society. Thought is what you are programmed. Okay? Mantra is conscious deprogramming. ಇದು ಔಷಧಿ, ಅದು ವಿಷ. Thought, mantra is a conscious thought. ಗೊತ್ತಾಯ್ತಾ? ಅನ್ಕಾನ್ಶಿಯಸ್ ಮಂತ್ರ ಇಸ್ ಥಾಟ್. ಯು ನೋ ಅನ್ಕಾನ್ಶಿಯಸ್ ಮಂತ್ರ? ಅನ್ಕಾನ್ಶಿಯಸ್ ಮಂತ್ರ ಅಂದರೆ ಸೊಸೈಟಿ ಪ್ರೋಗ್ರಾಮ್ ಆಗಿರ್ತದೆ ಮಂತ್ರ. ಏನು ರೀ ಬಿಂದಾಸ್ ಲೈಫು, ಬಿಂದಾಸ್ ಲೈಫು ಅಂತ ಸಾವಿರ ಸಲ ಬಿಡ್ತದೆ. ನೀವು ಬಿಂದಾಸ್ ಲೈಫ್ ಅಂದ್ರೆ ನಿಮ್ಮ ಪ್ರೋಗ್ರಾಮ್ ಆಗ್ಬಿಡ್ತದೆ. ಅನ್ಕಾನ್ಶಿಯಸ್ ಮಂತ್ರ ಇಸ್ ಎ ಥಾಟ್. ಕಾನ್ಶಿಯಸ್ ಥಾಟ್ ಈಸ್ ಮಂತ್ರ. ರೈಟ್? ಸೊ ಮಂತ್ರ ಹ್ಯಾಸ್ ಎ ಬ್ಯೂಟಿ, ಮಂತ್ರ ಈಸ್ ಡಿವೈನ್, ಆ್ಯಂಡ್ ಮಂತ್ರ ಹ್ಯಾಸ್ ಎ ಸ್ಪೆಷಲ್ ಪವರ್. ಮಂತ್ರ ಸ್ಪೆಷಲ್ ಪವರ್ ಮನನಾತ್ರಾಯತಿ ಇದೆ ಮಂತ್ರ ಅಂತ. ಮನನಾತ್ರಾಯತಿ ಮಂತ್ರ ಅಂತ. ಮಂತ್ರವನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರೆ ಓಕೆ, ನೀವು ಡಿವಿನಿಟಿ ಮೇಲೆ ಹೋಗ್ಬೋದು ಅಂತ. ಯು ಕ್ಯಾನ್ ಕ್ಯಾಚ್ ಹೋಲ್ಡ್ ಆಫ್ ಭಗವಾನ್ ಆ್ಯಂಡ್ ಯು ಕ್ಯಾನ್ ಫೈನಲಿ ಮುಕ್ತಿ.
ಮಂತ್ರವನ್ನು ಗಟ್ಟಿಯಾಗಿ ಇಟ್ಕೊಂಡು ಮುಕ್ತರಾಗ್ಬೋದು ಅಂತ. ಅದು ಹೇಗೆ ಅಂತ ಪ್ರಶ್ನೆ, ಅದು ಹೇಗೆ ಅಂತ. ಬಟ್ ವೆನ್ ಯು ಆರ್ ಚಾಂಟಿಂಗ್ ಮಂತ್ರ ಇನ್ ಬಿಟ್ವೀನ್ ಥಾಟ್ಸ್ ದಟ್ಸ್ ಚಾಂಟ್ ದಿ ಮಂತ್ರ ಸೊ ದಟ್ ವಾಟ್ ಎವರ್ ದಟ್ ಮೈಂಡ್ ವಿಲ್ ಗೆಟ್ ಯು ಸಿ ಜಸ್ಟ್ ಲೈಕ್ ಡ್ರೈವಿಂಗ್ ಲರ್ನಿಂಗ್ ಡ್ರೈವಿಂಗ್ ರೈಟ್ ಆಫ್ಟರ್ ಟರ್ನಿಂಗ್ ಲರ್ನಿಂಗ್ ಯು ದ ಬಾಡಿ ವಿಲ್ ಲರ್ನ್ ಲೈಕ್ ದಟ್ ಯು ಡೂ ದ ಮಂತ್ರ ಯು ಟೀಚ್ ದ ಮಂತ್ರ ಟು ದ ಬಾಡಿ ಮೈಂಡ್ ಆಫ್ಟರ್ ಸಮ್ ಟೈಮ್ ಇಟ್ ಲ ಫಾಲೋ ಇಟ್ ನ್ಯೂ ಹ್ಯಾಬಿಟ್ ಮೈಂಡ್ ಈಸ್ ಆ್ಯಕ್ಚುಲಿ ಎ ಪ್ರೋಗ್ರಾಮ್ ಹ್ಯಾಬಿಟ್ ಪ್ಯಾಟರ್ನ್ ಮೈಂಡ್ ಈಸ್ ಕ್ಲಸ್ಟರ್ ಆಫ್ ಥಾಟ್ಸ್ ನಾನು ಅನ್ಸಿಂಗ್ ಮೈಂಡ್ ಈಸ್ ಎ ಸೆಟ್ ಆಫ್ ಥಾಟ್ಸ್ ಥಾಟ್ಸ್ ಆರ್ ಜನರೇಟ್ ಬೈ ಪ್ರೋಗ್ರಾಮ್ ಇಸ್ ಎ ಪ್ರೋಗ್ರಾಮ್ So you, once you have a program, you can also deprogram, no? You can create a new program, no? you can program it for a better purpose. What is the problem, what is the use of having a noisy program? ಇದಕ್ಕೊಂದು ಕಥೆ ಹೇಳ್ತಾರೆ ಸರ್, ಒಬ್ಬ ಪೂಜಾರಿ ಇದ್ನಂತೆ, ಅವನು ಮಂತ್ರ ಎಲ್ಲ ಹೇಳ್ಕೊಂಡು ಪೂಜೆ ಎಲ್ಲ ಮಾಡ್ತಿದ್ದಂತೆ, ತುಂಬಾ ಫ್ಲಡ್ ಬಂದ್ಬಿಡ್ತಂತೆ, ಹಾಲ್ನವಳು ಒಬ್ಬರು ಬರ್ಬೇಕಾಗಿತ್ತಂತೆ. ಈ ಫ್ಲಡ್ ಅಲ್ಲಿ ಹ್ಯಾಕ್ ಬಂದೆ ನೀನು? ನಾನ್ ಬರ್ಲಿಲ್ಲ, ಆ ದೇವರು ನಾನು ಅವಳ ಮಂತ್ರ ಹೇಳ್ಕೊಂಡು ಅದ್ರ ಮೇಲೆ ಮನಸ್ಸು ಇಟ್ಕೊಂಡು ಬಂದಂತೆ, ಹಂಗೆ ಈ ಜಾಗಕ್ಕೆ ಬಂದ್ಬಿಟ್ಲಂತೆ. ಈಗ ನಾನು ನಿನ್ ಜೊತೆ ಬರ್ತೀನಿ, ಹಾಗಾದ್ರೆ ಮಂತ್ರ ಹೇಳ್ಕೊಂಡು ಹೋದಂತೆ, ಅವನು ಉಳಿದ್ಬಿಟ್ಲಂತೆ, ಇವಳು ದಾಟ್ಕೊಂಡು ಆ ಕಡೆ ಹೋದಂತೆ ಅಂತ. ಶ್ರದ್ಧೆ, ಫೇತ್ ರೈಟ್, ಮಂತ್ರ ಟೋಲ್ಡ್ ವಿತ್ ಫೇತ್, ಮಂತ್ರ ಟೋಲ್ಡ್ ವಿತ್ ಶ್ರದ್ಧೆ, ಇಟ್ ಬಿಕಮ್ಸ್ ವೆರಿ ಪವರ್ಫುಲ್. ಥಾಟ್ಸ್ ಹ್ಯಾವ್ ನೋ ಪವರ್ ಆನ್ ಯು, ಬಿಕಾಸ್ ಮಂತ್ರದಲ್ಲಿ ಶಕ್ತಿ ಇದೆ, ಡಿವೈನ್ ಪವರ್. ಆ ಡೇಟಿ ಆ ಫೇತಿಂದ ಮಾಡಿದಾಗ ಕ್ಲಿಯರ್ ಮಾಡುತ್ತೆ. ಅನ್ಕಾನ್ಷಿಯಸ್ ಥಾಟ್ಸನ್ನು ಆ ಒಂದು ಮಂತ್ರ ಊಹಾಮೈ, ನಾನು ಯಾರು, ಭಾಳ ಪವರ್ಫುಲ್ ಮಂತ್ರ. ಇನ್ನೊಂದು ಯಾವುದು, ನಾನು, ನಾನೆಂಬುದು, ನಾನಲ್ಲ ಈ ದೇಹ ಮನ ಬುದ್ಧಿ, ನಾನಲ್ಲ ಸಚ್ಚಿದಾನಂದಾತ್ಮ, ಶಿವನಾನ್ನಾನೇ ಶಿವೋಹಂ ಶಿವೋಹಂ ಶಿವೋಹಂ. ಇದು ಕಾನ್ಷಿಯಸ್ ಥಾಟು, ಅನ್ಕಾನ್ಷಿಯಸ್ ಥಾಟ್ಸನ್ನು ಡಿಸ್ಟ್ರಾಯ್ ಮಾಡ್ತದೆ. ಅರ್ಥ ಇದೆಯಾ? ಕಾನ್ಷಿಯಸ್ ಥಾಟ್ ಹೋಗ್ಬಿಟ್ಟು ಅನ್ಕಾನ್ಷಿಯಸ್ ಥಾಟ್ಸನ್ನು ಅದಕ್ಕೆ ಮಂತ್ರ ಅಂತ ಹೇಳು. ಈಗ ಮಂತ್ರಕ್ಕೆ ಇನ್ನೊಂದು ವಿಶೇಷ ಹೇಳ್ತೇನೆ, ರೈಟ್? ಮಂತ್ರದ ವಿಶೇಷ, ಇದು ಮಂತ್ರದ ಮೂಲಕ ಧ್ಯಾನ, ಮಂತ್ರದ ಮೂಲಕ ಧ್ಯಾನ. ಓಕೆ, ಸೊ ಯಾರು ನಿಮ್ಮ ಫ್ರೆಂಡ್ ಬಗ್ಗೆ ಹೇಳ್ರಿಪ್ಪ, ಡಿಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ ಅನ್ನೊಬ್ಬನು. ಹಾಂ, ಅವ್ರ ಬಗ್ಗೆ ಹೇಳಿ ಏನಾದರೂ ಒಂದು ಸ್ವಲ್ಪ ಕತೆ. ಅವ್ಳು ತುಂಬ ಒಳ್ಳೆಯವಳು, ಅವಳು ಬೆಳ್ಳಗಿದ್ದು, ತುಂಬ ಫ್ರೆಂಡ್ಲಿ ಆಗಿ. ಹೆಸರೇನು ಅವ್ರದ್ದು? ದಾಕ್ಷಾ ಅಂತ. ಹಾಂ, ದಾಕ್ಷಾ ಅಂತ. ದಾಕ್ಷಾ? ಹಾಂ, ದಾಕ್ಷಾ. ತುಂಬ ಫ್ರೆಂಡ್ಲಿ ಆಗಿರ್ತಾಳೆ, ತುಂಬ ಏನು ಯೋಚನೆ ಜಾಸ್ತಿ ಮಾಡಲ್ಲ, ಸುಮ್ಮನೆ ಅದ್ರ ಪಾಡಿಗೆ ಏನು ನಡೀತಾ ಇರುತ್ತೆ ಅವಳ ಪಾಡಿಗೆ ಅವಳು ಏನೋ ಮಾಡ್ಕೊಂಡಿರ್ತಾಳೆ. ಓಕೆ, ಸ್ವಲ್ಪ ಧಾಟಿ ಜೋರು, ಎಲ್ಲರಿಗೂ ಜೋರ್ ಜೋರಾಗಿ ಮಾತಾಡೋದು ಎಲ್ಲ ಮಾಡ್ತಾ ಇರ್ತಾಳೆ. ಸೊ ದಾಕ್ಷಾ, ದಾಕ್ಷಾ ಇಸ್ ಎ ನೇಮ್, ದಾಕ್ಷಾ ಇಸ್ ಎ ಬಾಡಿ, ದಾಕ್ಷಾ ಇಸ್ ಎ ಬಿಹೇವಿಯರ್, ದಾಕ್ಷಾ ಇಸ್ ಎ ಮೈಂಡ್, ಅವರ್ ಮೆಂಟಲ್ ಕ್ವಾಲಿಟಿ, ರೈಟ್? ಸೊ ಇದ ದಾಕ್ಷಾ ಹೆಸರಲ್ಲಿ ಒಂದು ಬಾಡಿ ಇದೆ, ದೆನ್ ಬಿಹೇವಿಯರ್ ಇದೆ, ದೆನ್ ಮೆಂಟಲ್ ಕ್ವಾಲಿಟಿ ಇದೆ. ಆಯಿತಾ? ಇಂಟೆಲಿಜೆನ್ಸ್ ಬಗ್ಗೆ ಏನು ಹೇಳಿದೆ ಅವ್ರದ್ದು? ಅದು ಪ್ರೊಫೆಷನ್. ಓಕೆ, ಸೊ ಕಡೆಗೆ ದಾಕ್ಷಾ ಈಸ್ ಆಲ್ಸೋ ಆತ್ಮ. ಸೊ ಅವ್ರ ಆತ್ಮ ಬಿಟ್ಟೇ ಬಿಟ್ಟರು ಅವ್ರದು ಪಾಪ. ಹಾಂ, ಶಿ ಇಸ್ ಲೈಕ್ ಎ ಗೋಸ್ಟ್ ನೌ. ಹಾಂ, ಸೊ ಎನಿ ಪರ್ಸನ್ ಹ್ಯಾಸ್ ಎ ಮಲ್ಟಿಪಲ್ ಲೆವೆಲ್ಸ್, ಕರೆಕ್ಟಾ? ಇನ್ನು ನಿಮ್ಮ ಫ್ರೆಂಡ್ ಅಂತ ಹೇಳ್ಕೊಂಡು ಮಲ್ಟಿಪಲ್ ಲೆವೆಲ್ಸ್, ಎಟ್ ದಿ ಆ್ಯಕ್ಷನು, ಬಿಹೇವಿಯರು, ಬಾಡಿ, ಮೈಂಡು, ಇಂಟ್ಲೆಕ್ಟು, ಐಡಿಯಾ, ಕಾನ್ಷಿಯಸ್ನೆಸ್, ಕರೆಕ್ಟ್? ಹೌದಾ? ಅಂದರೆ
ನೀವು ಯಾವುದೇ ವಿಷಯ ಹೇಳಿದಾಗ ರೈಟ್ ನೌ ಯು ಟೋಲ್ಡ್ ಯು ಓನ್ಲಿ ಟೋಲ್ಡ್ ಅಬೌಟ್ ಸೂಪರ್ಫಿಷಿಯಲ್ ಲೆವೆಲ್ಸ್, ಡೀಪರ್ ಮೈಂಡ್ ಅರ್ಥ ಗೊತ್ತಿಲ್ಲ ನಿಮಗೆ ಅವ್ರದ್ದು, ಅವ್ರ ಮೈಂಡಲ್ಲಿ ಏನಂತ ಗೊತ್ತಿಲ್ಲ, ಓಕೆ ಇಂಟ್ಲೆಕ್ಟ್ ಗೊತ್ತಿಲ್ಲ. ಸೊ ಯು ಆರ್ ಓನ್ಲಿ ಏಬಲ್ ಟು ಟೆಲ್ ಓನ್ಲಿ ಸೂಪರ್ಫಿಷಿಯಲ್ ಲೆವೆಲ್, ರೈಟ್. ಸೊ ದಾಕ್ಷ ಮೀನ್ಸ್ ದಿಸ್ ಮೆನಿ ಥಿಂಗ್ಸ್ ಟು ಯು, ಓನ್ಲಿ ಫ್ಯೂ ಥಿಂಗ್ಸ್, ರೈಟ್. ದಿ ಮೂಮೆಂಟ್ ಯು ಸೇ ದಾಕ್ಷ ದಿಸ್ ಆರ್ ದ ಕ್ವಾಲಿಟೀಸ್ ವಿಲ್ ಕಮ್, ಆರ್ ಸಮ್ ಕ್ವಾಲಿಟೀಸ್ ವಿಲ್ ಕಮ್, ಬೇರೆ ಬೇರೆ ಗುಣಗಳು ಬರ್ತವೆ. ನಾವು ಲೆಟ್ ಅಸ್ ಸೇ ಓಕೆ ಇನ್ ಪ್ಲೇಸ್ ಆಫ್ ದಾಕ್ಷ ಯು ರಿಪ್ಲೇಸ್ ವಿತ್ ಗುರು, ಹೂ ಇಸ್ ಗುರು, ಗುರು ಓಕೆ ಗುರು ಬ್ರಹ್ಮ, ಜಸ್ಟ್ ಒನ್ ಮಿನಿಟ್ ಓಕೆ ಯು ಲೆಟ್ ಅಸ್ ಡೂ ಎ ಧ್ಯಾನ ಆನ್ ಗುರು. ಸೊ ನೌ ಯು ಹ್ಯಾವ್ ಟು ಡೂ ವಾಟ್ ಫ್ರಮ್ ಗುರು ಔಟರ್ ಟು ದಿ ಗುರು ಇನ್ನರ್ ಟು ದಿ ಗುರು ಬಿಯಾಂಡ್, ಜಸ್ಟ್ ಲೈಕ್ ಯು ಟೋಲ್ಡ್ ನೌ ಬಿಹೇವಿಯರ್ ಬಾಡಿ ಆ್ಯಂಡ್ ದೆನ್ ಏನದು ಮೈಂಡ್ ಇಂಟ್ಲೆಕ್ಟ್ ವಿಸ್ಡಮ್ ಆ್ಯಂಡ್ ಕಾನ್ಷಿಯಸ್ನೆಸ್ ಲೈಕ್ ದ್ಯಾಟ್ ಯು ಟು ಗೋ ವಿತ್ ಮಂತ್ರ. ಅರ್ಥ ಆಯ್ತೀಯಾ? ಹಾಂ ಗೊತ್ತಾಯ್ತೀಯಾ? ಹ್ಯಾವ್ ಯು ಅಂಡರ್ಸ್ಟುಡ್ ಐ ಎಮ್ ಸೇಯಿಂಗ್? ವಾಟ್ ಯು ಅಂಡರ್ಸ್ಟ್ಯಾಂಡ್? ದ ನೇಮ್ ಈಸ್ ಅ ಪಾಯಿಂಟರ್, ರೈಟ್. ಆ ಪಾಯಿಂಟ್ ವಿತ್ ದಟ್ ಪಾಯಿಂಟರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಫಸ್ಟ್ ಬಿಹೇವಿಯರ್, ದೆನ್ ದ ಬಾಡಿ, ದೆನ್ ಮೈಂಡ್, ದೆನ್ ದಿ ಇಂಟ್ಲೆಕ್ಟ್, ದೆನ್ ದ ಕಾನ್ಷಿಯಸ್ನೆಸ್. ಸೊ ಲೈಕ್ ದ್ಯಾಟ್ ಯು ಟು ಪೆನೆಟ್ರೇಟ್ ಯೂಸಿಂಗ್ ದ ಮಂತ್ರ, ಹೋಲ್ಡ್ ಆನ್ ಮಂತ್ರ. ಅರ್ಥ ಆಗಿದೆಯಾ? ಹೇಳ್ತೇನೆ. ಅವರು ದಾಕ್ಷದ ಬಗ್ಗೆ ಹೇಳಿದರು. ದಾಕ್ಷ ಅಂತ ಹೇಳಿದ್ರು ಮೊದಲು ಬಿಹೇವಿಯರ್ ಬರ್ತದೆ, ಓ ಅವಳು ಭಾಳ ಚೆನ್ನಾಗಿ ಮಾತಾಡ್ತಾಳೆ ಬಿಹೇವಿಯರು. ದಾಕ್ಷ ಅಂದ್ಕೊಳ್ಳೆ ಬಾಡಿ ಬರ್ತದೆ, ದಾಕ್ಷ ಅಂದ್ಕೊಳ್ಳೆ ಮೈಂಡ್ ಬರ್ತದೆ, ಅವರು ಸ್ವಲ್ಪ ಸಿಟ್ಟು ಕಡಿಮೆ ಜಾಸ್ತಿ, ದಾಕ್ಷ ಅಂದ್ಕೊಳ್ಳೆ ಬುದ್ಧಿ ಬರ್ತದೆ ಇಂಟ್ಲೆಕ್ಟು, ದಾಕ್ಷ ಅಂದ್ಕೊಂಡು ವಿಸ್ಡಮ್ ಬರ್ತದೆ, ದಾಕ್ಷನಿಗೆ ಚೆನ್ನಾಗಿ ಗೊತ್ತಿದೆ ಆಹಾ ಅಂತ ಕಡೆ, ದಾಕ್ಷನಿಗೆ ಫೈನಲಿ ಚೈತನ್ಯ ಆತ್ಮ ಬರ್ತದೆ. ಸೊ ದಾಕ್ಷ ಅಂತ ಹೇಳ್ಕೊಂಡು ಇಷ್ಟೆಲ್ಲ ಇದ್ದಾವೆ, ಬಟ್ ನಾವೇನು ಮಾಡ್ತೀವಿ ಸೂಪರ್ಫಿಷಿಯಲಾಗಿ ಡೀಲ್ ಮಾಡ್ತೇವೆ. ದಾಕ್ಷ ಭಾಳ ಸೂಪರ್ಫಿಷಿಯಲ್, ನಮ್ಮ ಫ್ರೆಂಡ್ ರೀ 20 ವರ್ಷದ ಫ್ರೆಂಡು, ಆಯಿತಾ? ಇವ್ರ ತೆಗೆ ದಾಕ್ಷ ಎಸ್ ಎ ಪ್ಯಾಕೇಜ್, ಪ್ಯಾಕೇಜ್ ಡೀಲು, ಪ್ಯಾಕೇಜ್ ಡೀಲ್ ತೆಗೆ ಮಾಡೋದು, ಡೀಲ್ ಪ್ಯಾಕೇಜ್ ಓಪನ್ ಮಾಡಬೇಕು, ಒಳಗೆ ಹೋಗಬೇಕು. ಮಂತ್ರ ಸಾಧನೆಯಲ್ಲಿ ಯು ಹ್ಯಾವ್ ಟು ಗೋ ಡೀಪರ್ ಆ್ಯಂಡ್ ಡೀಪರ್, ಸ್ಥೂಲದಿಂದ ಕರ್ಮದಿಂದ ಆ್ಯಕ್ಷನಿಂದ ಕಾರ್ಯದಿಂದ ದೇಹ, ದೇಹದಿಂದ ಮನಸ್ಸು, ಮನಸ್ಸಿಂದ ಬುದ್ಧಿ, ಬುದ್ಧಿಯಿಂದ ಆತ್ಮ, ಆ ರೀತಿ ಹೋಗಬೇಕು ಯಾವುದೇ ದೇವತೆಗೆ. ಅಂದರೆ ಸ್ಥೂಲದಿಂದ ಸೂಕ್ಷ್ಮ, ಸೂಕ್ಷ್ಮದಿಂದ ಚೈತನ್ಯ, ಆವಾಗ ಮಂತ್ರ ಜಪ ಮಾಡ್ತಿದ್ದೆ ನೀವು. ಅರ್ಥ ಆಗ್ತೀಯಾ? ಸುಮ್ಮನೆ ಬರೀ ಸ್ಥೂಲದಲ್ಲಿ ಕೂತ್ಕೊಂಡ್ರೆ ಯು ಆರ್ ಲಾಸ್ಟ್. ಅರ್ಥ ಆಗ್ತೀಯಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ಗಾಯತ್ರಿ? ಫ್ರಮ್ ದಿ ಗ್ರಾಸ್ ಟು ದಿ ಸಟಲ್ ಟು ದಿ ಕಾಸಲ್ ಟು ದಿ ಸುಪ್ರೀಂ. ಸೊ ಇನ್ ದ ಮಂತ್ರ ಜಪ ಇನ್ ದ ಒಂದು ನೇಮ್ ಯು ಹ್ಯಾವ್ ಟು ಪೆನೆಟ್ರೇಟ್ ವಿತ್ ದಟ್, ದಟ್ಸ್ ವೈ ಇಸ್ ಕಾಲ್ಡ್ ಮಂತ್ರ. ಮನನ ತ್ರಾಯದಿ, ಏನು ಮನನ ಮಾಡಬೇಕು ಅದು ಅರ್ಥ ಬೇರೆ ಬೇರೆ ಲೆವೆಲಲ್ಲಿ ತೀರ್ಕೋಬೇಕು, ಅದ್ರ ಜಸ್ಟ್ ಮೆಕ್ಯಾನಿಕಲ್ ಓಕೆ. ಅರ್ಥ ಬೇರೆ ಬೇರೆ ಲೆವೆಲ್ ಡೀಪರ್ ಡೀಪರ್ ಲೆವೆಲ್ ತೀರ್ಕೊಂಡಾಗ ಅದು ಮಂತ್ರ ಆಗುತ್ತೆ ಓಕೆ. ನಾವು ಹೇಳ್ತಾ ಇದ್ದೀವಿ ಲೆಟ್ ಅಸ್ ಡೂ ದಿಸ್ ಸಾಧನ ಫಾರ್ ಗುರು ಮಂತ್ರ, ಹೂಮ್ ಯುವರ್ ಯು ಥಿಂಕ್ ಆಸ್ ಗುರು ಓಕೆ. ಸೊ ಲೆಟ್ ಗುರು ಸಿಟ್ ಇನ್ ಯುವರ್ ಬಾಡಿ, ಗುರು ಗುರು ನಿಮ್ಮದೇ ಒಳಗೆ ಕೂತ್ಕೊಳ್ಳಿ, ಇಟ್ ಚಾಂಡ್ ಓಂ ಗುರು, ಗುರುವಿನ ಭಾವ ಬರಲಿ, ಬಟ್ ಗುರುವಿನ ಭಾವದಿಂದ ಗುರುವಿನ ಮನಸ್ಸು, ಗುರುವಿನ ಬುದ್ಧಿ, ಗುರುವಿನ ಚೈತನ್ಯದ ಕಡೆ ಹೋಗಬೇಕು. ಅರ್ಥ ಆಗ್ತೀಯಾ? ಹಾಂ, ಎಲ್ಲಿಗೆ ಅರ್ಥ ಆಯ್ತಾ? ಎಲ್ಲಿಗೆ ಅರ್ಥ ಆಯ್ತು? ಯಾರಿಗೆ ಪ್ರಶ್ನೆ ಅರ್ಥ ಆಯ್ತು ನೋಡಿ, ಮಂತ್ರದ ಮಂತ್ರ ನಿಮ್ಮ ಯಾರ್ದೊಬ್ಬ ಹೆಸರು ಹೇಳಿಬಿಟ್ರೆ, ಆ ಫ್ರೆಂಡ್ ಏನು ಹೇಳಿದ್ರು ನಿಮ್ಮ ಫ್ರೆಂಡು? ಹಾಂ ಹಾಂ, ಪಿಕ್ಚರ್ಸ್ ಬರ್ತದೆ. ದಕ್ಷ ಅಂದ್ಕೊಂಡು ಇವರಿಗೆ ಯಾರೋ ಒಬ್ಬ ಡಾಕ್ಟರ್ ಹೆಸರು ಬರ್ತದೆ. ದಕ್ಷ ಅಂತ ಇನ್ನೊಬ್ಬ ಹುಡುಗ ಇದ್ದಾರೆ, ನಾನು ಬರೀ ಹುಡುಗಿಯ ಚಿತ್ರ ಮಾತ್ರ ಕಾಣ್ತದೆ. ಸೊ ನಿಮ್ಮ ಪಿಕ್ಚರು ಎಲ್ಲ ಅರ್ಧಂಬರ್ಧ ಆಗುತ್ತದೆ. ಪೂರ್ತಿ ಪಿಕ್ಚರ್ ಹೋಗಬೇಕಾದ್ರೆ ದಕ್ಷ ಅಂದ ದೇಹ, ಕಾರ್ಯ, ಮನಸ್ಸು, ಬುದ್ಧಿ, ಆತ್ಮದವರೆಗೂ ಹೋಗಬೇಕು. ಅದೇ ರೀತಿ ಏನೇ ಮಂತ್ರದಲ್ಲಿ, ಶಿವನ ಮಂತ್ರ ಆಗಲಿ, ಗುರುವಿನ ಮಂತ್ರ ಆಗಲಿ, ಆ ಮಂತ್ರ ಹಿಡ್ಕೊಂಡು ನೀವು ಪೆನೆಟ್ರೇಟ್ ಮಾಡಬೇಕು. ಅರ್ಥ ಆಯ್ತಾ? ಎಲ್ಲಿ ಪೆನೆಟ್ ಮಾಡಬೇಕು? ಕಡೆಗೆ ಆತ್ಮಸ್ಥಿತಿ ಬಂದರೆ ನನ್ನ ಆತ್ಮ ಮತ್ತು ಗುರುವಿನ ಆತ್ಮ ಒಂದೇ ಅಂತ ಕೂತ್ಕೋಬೇಕು. ಅರ್ಥ ಆಯ್ತೀಯಾ? ನನ್ನ ಆತ್ಮ ಮತ್ತು ಶಿವ ಒಂದೇ ಅಂತ ಅವ್ರ ಮೈಂಡ್ ಸೈಲೆಂಟ್ ಆಗಬೇಕು. ಅರ್ಥ ಆಗ್ತೀಯಾ? ಇವಾಗ ಶಂಕರಾಚಾರ್ಯರು ಅಂತಂದ್ರೆ ಕಾಲಡಿ ಹುಟ್ಟಿದ್ರು, ಶಿವ ತಂದೆ ತಾಯಿ ಹೆಸರು ಆರ್ಯಂಬ ಅಲ್ಲ, ಅವೆಲ್ಲ ಅವೆಲ್ಲ ಬಹಳ ಎಕ್ಸ್ಟ್ರಾ ಆಯ್ತು, ಅದೆಲ್ಲ ಬೇಡ. ತಂದೆ ಶಂಕರಾಚಾರ್ಯ ಅಂದ್ರೆ ನೀವು ಅವೆಲ್ಲ ಕತೆ ಪುರಾಣ ಮತ್ತು ಹೋಗ್ಬಿಟ್ರೆ ಇನ್ನೇನು ಬಂದ್ಬಿಡ್ತದೆ. ಶಂಕರಾಚಾರ್ಯ ಏನ್ ಮಾಡಿದ್ರು, ಜ್ಞಾನ ಪ್ರಸಾರ ಮಾಡಿದ್ರು, ಜ್ಞಾನ ಅಷ್ಟೇ.
ಆಯಿತು, ಶಂಕರಾಚಾರ್ಯ ದೇಹ ನೆನಪಿ ಬಂತು. ನೀವು ದೇಹದಲ್ಲಿ ಕೂತ್ಕೋಬಾರ್ದು, ಶಂಕರಾಚಾರ್ಯ ಮನಸ್ಸಿಗೆ ಹೋಗ್ಬೇಕು. ಶಂಕರಾಚಾರ್ಯ ಮನಸ್ಸೇ ಆಗಿತ್ತು, ಶಂಕರಾಚಾರ್ಯ ಮನಸ್ಸೇ ಇರಲಿಲ್ಲ ಶಾಂತಿ. ಶಂಕರಾಚಾರ್ಯ ಮನಸ್ಸಿಗೆ ಹೋಗಿದ್ರೆ ಶಾಂತಿ, ಶಂಕರಾಚಾರ್ಯ ಬುದ್ಧಿ ತೀಕ್ಷ್ಣ. ಆಯ್ತಾ, ಕಡೆಗೆ ಆ ಬುದ್ಧಿ ರೂಪಿಸಿಕೊಂಡು ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಆತ್ಮ ಸರ್. ಸೊ ಶಂಕರಾಚಾರ್ಯ ನನ್ನ ಶರೀರದಲ್ಲಿ ಕೂತ್ಕೊಂಡ್ರೆ ನಾನು ಅದೇ ರೀತಿ ಆತ್ಮಸ್ಥಾನಕ್ಕೆ ಹೋಗ್ಬಿಡ್ತೇನೆ. ಅರ್ಥ ಆಯ್ತಾ? ಯು ಅಂಡರ್ಸ್ಟುಡ್ ಎವ್ರಿಬಡಿ? ಗಾಯತ್ರಿ ಯು ಅಂಡರ್ಸ್ಟುಡ್? ಸೊ ಲೆಟ್ ಇಸ್ ನಾನು ಮಾಡ್ದೆ. ಬಟ್ ಮಿಯರ್ ಚಾಂಟಿಂಗ್ ವಿಲ್ ಲೀಡ್ ಯು ಟು ದ ಮಿಯರ್ ಚಾಂಟಿಂಗ್ ಅಂಡ್ ಲೀಡ್ ಯು ಟು ಎನ್ಲೈಟನ್ಮೆಂಟ್ ಆ್ಯಂಡ್ ನಾಟ್ ಒನ್ ಟೈಮ್ಸ್, ನಾಟ್ ಮೆನಿ ಟೈಮ್ಸ್. ಇಫ್ ಯು ಡೂ ಪ್ರಾಪರ್ಲಿ ಇಟ್ ಇಸ್ ವೆರಿ ಕ್ವಿಕ್. ಅದಕ್ಕೆ ಒಂದು ಕತೆ ಹೇಳ್ಬಿಡ್ತಾರೆ, ಮಂತ್ರದ ಪವರ್ ಶಕ್ತಿ ಬಗ್ಗೆ ಕತೆ ಹೇಳ್ಬಿಡ್ತಾರೆ. ಕಬೀರ್ದಾಸರ ಮನೇಲಿ ಕಳ್ತನ ಆಯಿತು. ಕಬೀರ್ದಾಸ ಮನೇಲಿ ಏನಾಯಿತು? ಕಳ್ತನ ಆಯಿತು. ಜನರು ಆ ಕಳ್ಳನ ಕಂಬ ಕಟ್ಟಿ ಹಾಕ್ಬಿಟ್ಟು ಹೊಡಿತಾ ಇದ್ರು. ಕಬೀರ್ದಾಸ್ ಮಗ ಬಂದ, ಆ ಕಳ್ಳನ ನೋಡಿ ಪಾಪ ಅನಿಸ್ತು, ಏ ಬಿಟ್ಬಿಟ್ರಪ್ಪ ಅವನ್ನ ಅಂತ ಹೇಳ್ದ. ಸರಿ ಬಿಡ್ತೇವೆ ಅಂದರೆ ಅವನು ಕಳ್ಳತನ ಮಾಡಿದಾನೆ, ಇಲ್ಲ ಅವ್ನು ಪ್ರಾಯಶ್ಚಿತ ಮಾಡೋಣ, ಮೂರು ಸಲ ರಾಮ 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 ಅಂತ ಹೇಳಿ ಮೂರು ಸಲ ಹೇಳು ಅಂತ ಹೇಳ್ದ. ಅವ್ನು ರಾಮ 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 ಅಂತ ಹೇಳ್ದ. ಆಯಿತಾ, ಅವ್ನು ಬಿಟ್ಟರು. ಕಬೀರ್ದಾಸ್ ಮಗ ಬಂದು ಅವ್ರ ಅಪ್ಪಂತ ಹೇಳ್ದ, ಆ ರಾಮ 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 ಅಂತ ಮೂರು ಸಲ ಹೇಳ್ದ, ಅವ್ನು ಪ್ರಾಯಶ್ಚಿತ ಮಾಡ, ಅವ್ನು ಬಿಟ್ಬಿಟ್ರು ಅಂತ. ಕಬೀರ್ದಾಸ್ ಸಿಟ್ಟು ಬಂದುಬಿಡ್ತು, ಒಂದು ದಂಡ ಹಿಡ್ಕೊಂಡು ಮಗನಿಗೆ ಹೊಡಿಸ್ ಮಾಡಿಬಿಟ್ರು, ಏನು ರಾಮನಾಮ ಚಿಪ್ ಮಾಡಿಬಿಟ್ಟಿದ್ಯಾ ಅಂತ. ಮೂಸಲ ಹೇಳಕ್ಕೆ ರಾಮನಾಮ ಹೋಗ್ಬೇಕಾರೆ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ರಾಮೋ ರಾಮೇತಿ ರಮೇ ರಾಮೇ ಮನೋರಮೇ ಹೇಳಿ, ರಾಮೋ ರಮೇತಿ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಆಯ್ತಾ? ಸೊ ಎವ್ರಿಥಿಂಗ್ ವಿತ್ ಕಾನ್ಷಿಯಸ್ಲಿ, ಇಫ್ ಯು ಡೂ ಇಟ್ ಕ್ಲಿಯರ್ಲಿ, ಇಟ್ ಇಸ್ ಇಟ್ ಬಿಕಾಸ್ ಮಿಲಿಯನ್ ಫೋಲ್ಡ್. ಅನ್ಕಾನ್ಷಿಯಸ್ಲಿ ಯು ಡೂ ಮಿಲಿಯನ್ ಟೈಮ್ಸ್ ಎಫೆಕ್ಟ್ಸ್. ಸೊ ವೆನ್ ಯು ನಿಮ್ಗೆ ಏನಂತ ಭಗವಂತನ ನಾಮ, ವೆನ್ ಯು ಅಂಡರ್ಸ್ಟ್ಯಾಂಡ್ ಇಟ್, ಇಟ್ ರೆಪ್ರೆಸೆಂಟ್ಸ್ ಇಸ್ ಕಾರ್ಯ, ದೇಹ, ಮನಸ್ಸು, ಬುದ್ಧಿ, ಆತ್ಮ ಅಂತ ಹೇಳಿದಾಗ ಆ ಒಂದು ನಾಮವೇ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತದೆ. ಅರ್ಥ ಆಯ್ತಾ? ಸೊ ಈಗ ಪ್ರೇಯರ್ ಟು ಯುವರ್ ಗುರು, ದಟ್ ಗುರು ಸಿಟ್ಸ್ ಇನ್ ಯುವರ್ ಬಾಡಿ. ದೆನ್ ಗೋ ಡೀಪರ್ ಅಂಡ್ ಡೀಪರ್ ವಿದ್ ಇನ್ ಗುರು. ಗುರುಭಾವಧ್ಯಾನ ಓಂ ಸದ್ಗುರು. ಸೈಲೆನ್ಸ್. ಸದ್ಗುರು.
ಓಂ ಸದ್ಗುರು. ಸದ್ಗುರು ಓಂ ಸದ್ಗುರು. ಓಂ ಸದ್ಗುರು. ಓಂ ಸದ್ಗುರು. ಓಂ ಸದ್ಗುರು. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲಿಗೋ ಎಲ್ಲಿಗೋ
ಎನಿ ಡೌಟ್ಸ್? ಈಗ ಸಹಜ ಸಮಾಧಿ. ಸಿಟ್ ಸೈಲೆಂಟ್ಲಿ.